ನೀವು ನಿಮ್ ಕೆಲವೊಂದೆಲ್ಲ ಹುಡುಗರು ಅಗದಿ ಟಾರ್ಗೆಟ್ ಇಟ್ಕೊಂಡ್ ಮಾಡತ್ತಾರ. ಈಗ ನಮ್ಮ ಇವು ಸಿಗಿಳಿಯವ್ರ ಇವ್ರ ಎಲ್ಲಾರು ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಇಟ್ಟಾರ. ಇಲ್ಲ ಈ ವರ್ಷ ಬರೋದ್ ನಂಗೆ ಬಂದ್ ಅನ್ನತ್ತಾರ. 15 ದಿವ್ಸಕ್ಕೊಂದು ಇರತ್ತಾರ, ಒಂದು 20 ಹುಡುಗರು ಇರ್ತಾರಲ್ಲ ಈ ಮಂಜು ಆಗಲಿ ಇವ್ರ ಎಲ್ಲಾರು ಒಂದು 20 ಹುಡುಗರು ಬಂದಿರ್ತಾರ. ಬಂದು ಅಲ್ಲಿ ಕೂತ್ರು ಅಂಗಡಿಯಾಗ ಒಂದು ತಾಸು ಗಚ್ಚ ಕೂತ್ ಎಲ್ಲ ಏನ್ ಹೆಂಗ ಏನು ಕೇಳ್ಕೊಂಡು ಮತ್ತೆ ತೋಟಕ್ಕೆ ಹೋಗಿ ತೋಟದಾಗ ನಾ ಇಲ್ಲ ಅಂದ್ರೆ ತೋಟ ತಿರುಗೇಟ್ ನೋಡಿ ಅಲ್ಲಿ ಹೆಂಗ್ ಮಾಡತ್ತಾರ ಏನ್ ಮಾಡಿ ಮಾಡತ್ತಾರ ಅದು ಬಂದಿಲ್ಲ ಅಳವಸ. ಈಗ ಇವರ ಮನೆ ಕಟ್ಟಿವರು ಮನೆ ಹಟ್ಟಿ ಗೊಬ್ಬರ ಕೊಟ್ಟರು ಇಲ್ಲ ಎಟ್ಟ ಅಲ್ಲ ಈಗ ಎರಡು ಎಕರೆ ಹಟ್ಟಿ ಕೊಟ್ಟ ಗೊಬ್ಬರ ಕೊಟ್ಟರು ಮನೆ ಹೇಳಿದಲ್ಲಿ ಎಟ್ಟ ಆಳು ಕರ್ಸೋದ್ರಿ ನಾಲ್ಕು ಅಂದ್ರೆ ಕೊಟ್ಟು ಮನೆಯವ್ರಿಗೆ ಹೊರಗಿಲ್ಲ ನಾಲ್ಕು ಆಳು ಇಟ್ಟು ನಾಲ್ಕು ಮೂರು 1200 ರೂಪಾಯಿ ಪಗಾರ ಸರ್ 1200 ರೂಪಾಯಿ ಅವ್ರು ಹೆಣ್ಣು ಗೊಬ್ಬರ ಕೊಟ್ಟರು. ಗೊಬ್ಬರ ಎಟ್ಟದ ಅಂದಾಜು ಎಟ್ಟಾಗಿರಿ ಒಂದು 2-3 ಲಕ್ಷ ರೂಪಾಯಿ ಒಂದು 400 ರೂಪಾಯಿ ಗೊಬ್ಬರ ಆಯ್ತು. ಅಕಸ್ಮಾತ್ ನನ್ನ ಹಳಿ ಅಂದ್ರೆ ನಮ್ಮ ಹಳಿ ಪದ್ಧತಿಯಾಗ 400 ರೂಪಾಯಿ ಗೊಬ್ಬರ ಹೋಗಿದ್ರು ಅದಾಗ ವೇಸ್ಟ್ ಆಗಿ 50% ವೇಸ್ಟ್ ಆಗ್ತೈತಿ. ಏನು ಎಲ್ಲ ಬೇಕಂತ 100% 50% ವೇಸ್ಟ್ ಆಗ್ತೈತಿ. 50% ಹೋದ ಅವ್ರು 1200 ರೂಪಾಯಿ ಖರ್ಚು ಮಾಡಿದ್ರು 400 ಲಾಭಗಳೆಲ್ಲ ಪದ್ಧತಿ ಅದಕ್ಕೆ ಬೆಳಗ್ಗೆ ಕೊಟ್ಟರು ಹಿಂಗೆ ಪದ್ಧತಿ. ಅದಕ್ಕೆ ಏನೈತಿ ಅಂದ್ರೆ ನಾವೇನು ಈಗ ಹೇಳತ್ತೀನಿ ನಿಮ್ಮ ದೊಡ್ಡ ಜಮೀನ್ದಾರಾಗಲಿ ಸಣ್ಣ ಜಮೀನ್ದಾರಿರಲಿ ನೀವು ಒಂದು 4 ಎಕರೆ ಐತಿ ಹೆಂಗೆ ಮಾಡೋದು ಬರ್ತಾರೆ ನೀವು ಇಲ್ಲಿ ಬಂದು ನಮಗೆ 3 ಕುಳಿ ತಯಾರ ನಮ್ಮ 3 ಕುಳಿ ಬೇಕಾದ 4 ಕೋಟಿ ಮಾಡಿ 4 ಒಂದು ಎಕರೆ ಲಾವಣಿ 1 ಎಕರೆ ಕೋಲಿ 1 ಎಕರೆ 3 ಕೋಲಿ 1 ಎಕರೆ ಕುಲ ಅಲ್ಲಿ 1 ಎಕರೆ ನೆಲ ತಯಾರಿ ಇರ್ಬೇಕಲ್ಲ ಅಗದಿ ಸಣ್ಣ ಇವ್ರದ ದೊಡ್ಡ ರೈತರಿದ್ದವ್ರಂತೂ ಅವರು ಹಿಂದೆ ಮುಂದೆ ಮುಂದೆ ಆಗ್ತಿರ್ತಾರೆ. ಸಣ್ಣ ರೈತರು ಹಿಂಗೆ ನೀವು ಪದ್ಧತಿ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಪ್ರತಿ ವರ್ಷ ಭೂಮಿ ಫಲವತ್ತತೆ ಉಳಿತೈತಿ, ನಿಮ್ಗೆ ಪ್ರತಿ ವರ್ಷ ಕರೆಕ್ಟಾಗಿ ನಿಮಗೆ ಇಳುವರಿ ಬರ್ತದೆ. ಈ ಪದ್ಧತಿ ಮಾಡ್ಕೊತ ಹೋಗೋದ್ರಿಂದ ಈ ಸರಿಯಾಗಿ ಬರ್ತದೆ. ಇಷ್ಟು ಹೇಳ್ತೀನಿ. ಮತ್ತು ಇನ್ನು ಯಾರು ಏನಾದ್ರು ಕ್ವಶನ್ ಇದ್ರೆ ತಮ್ಮದೇನು ಒಂದು ಡೌಟ್ ಇತ್ತಂದ್ರೆ ಕೇಳ್ಬೋದು. ಈಗ ಅಲ್ಲಿ ಸಹಜದಿಂದ ಒಂದ್ಸಲ ವಿಶೇಷ ಕೊಡಿಸ್ಬೇಕು ಅವ್ರ ಜೊತೆ ಹೇಳ್ತಾರೆ. ಯಾಕಂದ್ರೆ ನೀವು ಒಂದ್ ಹೇಳುದು ಅವ್ರ ಒಂದ್ ಹೇಳುದು ಅದ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೋದು. ಅಲ್ಲಿ ಏನಾಗುತ್ತೆ ತಿಳಿದು ಅವ್ರನ್ನ ನೋಡಿ ಹೇಳ್ತಾರ ಅಂದ್ರೆ ಅವ್ರ ಕರ್ಕೊಂಡು ವಿಜಿಟ್ ಮಾಡ್ತಾರೆ. ದೂರ ಇಲ್ಲ ಸರ್, ದೂರ ಇಲ್ಲ ವಿಜಿಟ್ ಮಾಡ್ತಾರೆ ಪ್ಲೀಸ್. ಓಕೆ ಓಕೆ ಕೆಲವೊಂದು ಹೊಲಗಳು ಹೋಗ್ಬೇಕಾಯ್ತಿ, ಹೋಗಿ ನೋಡಿ ಹಾಕಿ ನಮ್ಮ ಜೋಡಿ ಅವರು ಬರ್ತಾರು.
ಸೈಂಟಿಸ್ಟ್ ಅವ್ರು ಕೃಷಿ ತಜ್ಞರು ಅವರು ಬರ್ತಾರು, ನಾವು ಇರ್ತೇವೆ. ಯಾಕಂದ್ರೆ ನಾವು ರೈತಕ್ಕೆ ಹೋಗೋಣ, ಅವ್ರು ವಿಜ್ಞಾನಿಗೆ ಹೋಗೋಣ. ಇದು ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಕೃಷಿ ಒಳಗ ವಿಜ್ಞಾನ ಅಷ್ಟೇ ಇಂಪಾರ್ಟೆಂಟ್. ಕೃಷಿ ಒಳಗ ವಿಜ್ಞಾನ ಅಷ್ಟೇ ಇಂಪಾರ್ಟೆಂಟ್. ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. ನಿಮ್ದು ಏನೋ ಪ್ರಶ್ನೆ ಇದ್ರೆ ನಾವು ಮೈಕ್ ಕೊಡ್ತೇವೆ, ಅಲ್ಲೇ ಯಾರು ನಿಂತು ಮಾತಾಡ ಅವ್ರಿಗೆ ಹೇಳಿ ಸರ್. ಯಾಕಂದ್ರೆ ಮೈತಿ ಭಾಳ ಭಾಳ ಚಂದ ಕೊಡ್ತಾರ, ಮೈತಿ ಬೆಸ್ಟ್ ಕೊಡ್ತಾರ. ಅದಕ್ಕೆ ದಯವಿಟ್ಟು ಎಲ್ಲರೂ ಮೈತಿಯನ್ನ ತೆಗೆದುಕೊಡ್ರಿ. ನಿಮ್ಗೆ ಏನೋ ಡೌಟ್ ಇದ್ರೆ ಅಲ್ಲೇ ಮಾತಾಡಿ, ನೀವು ಡಿಸ್ಕಸ್ ಮಾಡ್ಬೇಡ್ರಿ. ನೀವು ಡಿಸ್ಕಸ್ ಮಾಡಿದ್ರೆ ಮತ್ತೂ ನೀವು ಇದೀಗ ಹೇಳಿಲ್ಲ ಅವ್ರ ವಾಟ್ ತೊಗೊಂಡು ನೀವು ತುಂಬ ಸಾವಿರ. ನೀವು ಈಗ ನೀರ್ ಬಂತು ವಾರಿ ತಿಂದ್ರೆ ವಾಟ್ ಕಟ್ಟಿ ಮತ್ತೂ ಸಾವಿರ ಹಂಗೆ ಕಟ್ಟಿದ್ರಿ. ಅದು ಬೇಡ, ಅದ್ರ ಬಗ್ಗೆ ಸ್ವಲ್ಪ ಮೈತಿ ಕೊಡ್ತಾರ ಸರ್, ಪ್ಲೀಸ್ ಅದನ್ನ ನೀವು ಆಲಿಸಿ. ಈಗ ಕೃಷಿ ಒಳಗ ನಾವು ಬರೇ ನಮ್ಮದ ಬಂದ ಮಾಡ್ಕೋದಕ್ಕಿಂತ ವಿಜ್ಞಾನಿಗಳಿಗೂ ಅದು ಭಾರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅವ್ರ ಸಲಹೆ ತಗೋಬೇಕು, ಅವ್ರಿಗೆಲ್ಲ ಕೇಳ್ಕೋಬೇಕು, ಅವ್ರು ಕೆಲವರು ಏನು ಕೊಡೋ ಏನು ಮಾಡ್ಕೊಳ್ಳೋ ಏನು ಮಾಡ್ತಾರೆ. ಅದೇ ಏನಾಗತ್ತೈತಿ, ಈಗ ನಮ್ಗೆ ಗೊತ್ತಾಗಿರೋದು ವಿಜ್ಞಾನಿ ಗೊತ್ತಾಗತ್ತೈತೆ. ನಾವು ರೈತಾಗಿ ನಾವು ರೈತರ ನಮಗೇನು ನಾವು ಏನು ಹೇಳ್ತೇವೆ, ನೀವೆಲ್ಲ ನಾವು ರೆಕಮೆಂಡ್ ಅಂತ ಹೇಳ್ತೇವೆ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೆ ನನ್ನ ಫೋಟೋ ಹೊಡ್ಕೊಳ್ಸಿ. ಯಾಕಂದ್ರೆ ನಂಗೆ ಇದೇನು ಎಲ್ಲ ಟೋಟಲ್ ಏನು ಮಾಡಿ ಫೋಟೋ ಹೊಡೆದು ಕಳಿಸಿದ್ರೆ ಅದು ನನಗೆ ತಿಂಟು ಹೇಳ್ತಾನೆ. ಇಲ್ಲಾಂದ್ರೆ ನಾನು ಕೃಷಿ ವಿದ್ಯಾಲಯ ಕ್ಲಾಸ್ ಒಂದನ್ನು ಇದು ನನ್ನ ಇಷ್ಟಾಗ ಕಮ್ಮಿ ಕಮ್ಮಿ ಒಂದು 20 ಮಂದಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು 7-8 ಮಂದಿ ಅವರು ಎಸ್ ನಿಜಿಗ ಪಶುಪಾಲ ಇನ್ಸ್ಟಿಟ್ಯೂಟ್ ಇದ್ರೊಳಗಿನ 7-8 ಮಂದಿ ವಿದ್ಯಾರ್ಥಿಗಳು ಅದರು. ಆಮೇಲೆ ಎಲ್ಲ ಕಂಪ್ನಿಗಳು ಕೃಷಿ ವಿದ್ಯಾರ್ಥಿಗಳು ಅದರು. ನಾನು ಏನು ಮಾಡ್ತೀನಿ, ನಾವು ಫೋಟೋ ಅವ್ರಿಗೆ ಕಳಿಸ್ತೀನಿ, ಹಿಂಗಾಗೈತಿ ಹಿಂಗಾಗೈತಿ ಇದಕ್ಕೆ ಏನು ಮಾಡೋದು. ಅದು ಸೊಲ್ಯೂಷನ್ ನಾವೇನು ಮಾಡ್ತೀನಿ ಮತ್ತೊಬ್ಬರಿಗೆ ಅವ್ರಿಗೆ ರೈತರಿಗೆ ಡೈರೆಕ್ಟ್ ನಮ್ಮ ತೀರ್ಥ ಹೇಳ್ತಾರೆ, ಇಲ್ಲಾದ್ರೂ ಮೈನಾರ್ ತಗೊಂಡಂತೆ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಈಗ ನಾ ಇಲ್ಲಿ ಮಟ್ಟ ಬಂದದ್ದು ಇಷ್ಟು ದಿನ ಬೆಳವಣಿಗೆ ಆಗ ಕಾರಣ ಅಂದ್ರೆ ರೈತರಿಂದ ರೈತರು ಡಿಸ್ಕಸ್ ಮಾಡ್ಕೊಂಡು ರೈತರಿಂದ ರೈತರು ಕೂತು ಕಟ್ಟಿ ಕೂತು ಮಾತಾಡೋದ್ರಿಂದ ಇದು ಬೆಳವಣಿಗೆ ಕೃಷಿ ಬೆಳವಣಿಗೆ ಆಗ್ತದೆ. ಈಗ ನಾವೇನು ಮಾಡಿದ್ವಿ ಮೊದಲೆಲ್ಲ ನಾವು ಬೆಳೆಯಕತ್ತು ಬೆಳೆ. ಈಗ ನಾವೇನು ಫಸ್ಟ್ ಶುರುವಾತಿ 42 ಗುಂಟೆ ಬಂಡೂರು 8 ಟನ್ ಮಾಡಿ 8 ಟನ್ ಮಾಡೋದು ಮಾಡಿಕೊಳ್ಳೇ. ಈಗ ನಾವೊಬ್ಬ ಬೆಳೆದಲ್ಪ ಏನ ಇನ್ನೊಬ್ಬರಿಗೆ ನಾನು ಜೋಡಿ ಕೆಲವು ತಕ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಮಾಡಿ ಒಂದು ಗ್ರೂಪ್ ಮಾಡ್ತೀನಿ. ಅಲ್ಲೇ ಬಾಗೇವಾಡೆ ಒಂದು 15-20 ಮಂದಿ ಹುಡುಗರೆಲ್ಲ ಇಂಟ್ರೆಸ್ಟೆಡ್ ಇಂಟ್ರೆಸ್ಟ್ ಹುಡುಗರನ್ನೆಲ್ಲ ಗ್ರೂಪ್ ಮಾಡಿ ಗ್ರೂಪ್ ಮಾಡ್ಕೊಂಡು ವಾರ ಒಟ್ಟು 15 ದಿವಸಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಎಲ್ಲರೂ ಹೋಗಿ ಕ್ರಿಯೇಟ್ ನೋಡೋದು. ಇಲ್ಲಾದ್ರೆ ನಮ್ಮ ಅಲ್ಲಿ ಅವ್ರವ್ರು ಬರ್ದಾಗ ಡಿಸ್ಕಸ್ ಮಾಡೋದು. ಆಮೇಲೆ ಅಲ್ಲೆಲ್ಲ ಕೂತು ಇಲ್ಲಿಂದ ಯಾರು ಕೃಷಿ ವಿಜ್ಞಾನಿಗೋ ಕರೆಸೋದ ಅವ್ರ ಕಡೆ ಮಾಹಿತಿ ಕೊಡೋದು. ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿ ಯಾವಾಗಿನ ಮಟ್ಟದ್ರೆ ಒಂದು 1 ವರ್ಷ ಮಾಡಿ ಆಮೇಲೆ ಏನಾಯ್ತು ಕರೋನಾದಾಗ ಯಾರು ಕೂಡಬೇಡ್ರಿ, ಏನು ಇದು ಮಾಡಬೇಡ್ರಿ, ಎಲ್ಲ ರಿಸ್ಟ್ರಿಕ್ಷನ್ ಬಂತು. ರಿಸ್ಕ್ ಆಗೋದನ್ನು ನಮ್ಮ ನನ್ನ ಮಗ ಸಂಕೇತ್ ಕತ್ತಿ ಅಂತೀವ, ಆಮೇಲೆ ಸುಮಿತ್ ಕತ್ತಿ ಇಬ್ಬರು ನಮ್ಮ ಮಕ್ಕಳ, ಇವ್ರು ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ಯೂಟರ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ. ಇವ್ರೊಂದು ಸಲಹೆ ಇದು ಮಾಡ್ಕೊಂಡು ನಾವೊಂದು ಗ್ರೂಪ್ ತಯಾರು ಮಾಡ್ಕೊಂಡು ಶುಗರ್ ಕೇನ್ ಕಲ್ಪಿಸ್ಕೊಂಡು ಇದು ಮಾಡ್ಬೇಕಲ್ಲದಕ್ಕೆ ನಾನು ಪ್ರೇರಣೆ ಆಗಿ ಡಾಕ್ಟರ್ ಸಂಜಯ್ ಮಾಡಿದ್ರು. ಡಾಕ್ಟರ್ ಸಂಜಯ್ ಮಾಡಿದವರು ಅಲ್ಲಿ ಒಂದು ಗ್ರೂಪ್ ಐತಿ, ಅವ್ರು ಪೂ ಸಂಜೀವಿನಿ ಗ್ರೂಪ್ ಅಂತ ಐತಿ. ಪೂ ಸಂಜೀವಿನಿ ಗ್ರೂಪ್ ಪೂಸ್ ಅಂದ್ರೆ ಮರಾಠಿ ಒಳಗೆ ಕಬ್ಬು, ಪೂ ಸಂಜೀವಿನಿ ಗ್ರೂಪ್ ಐತಿ. ಆ ಗ್ರೂಪ್ನಾಗ 6 ಲಕ್ಷ ರೈತರು ಇದ್ದಾರೆ ಅವ್ರ ಗ್ರೂಪ್ನಾಗ. ಯಾವ ಸ್ಟೇಟ್ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಇವು ಉತ್ತರ ಪ್ರದೇಶ ಸಾರಿ ಮಧ್ಯಪ್ರದೇಶ, 4 ಸ್ಟೇಟ್ದಾಗ ಟೋಟಲ್ 6 ಲಕ್ಷ ರೈತರು ಇದ್ದಾರೆ. ಆ ಗ್ರೂಪ್ದಿಂದ ನಾವೆಲ್ಲ ಮಾಹಿತಿಗಳು ಕಳಿಸ್ತೀವಿ, ಏನು ತಗೋಬೇಕು, ಗೊಬ್ಬರ ಹಾಕ್ಬೇಕು, ಹೆಂಗೆ ಇದು ಮಾಡಬೇಕು. ಆ ಗ್ರೂಪ್ ತಯಾರು ಮಾಡ್ಕೊ ಒಂದು ಗ್ರೂಪ್ ಮಾಡಿದ್ದು ಆನ್ಲೈನ್ ಮೀಟಿಂಗ್ ಮಾಡೋಕ್ಕಂತು. ಆನ್ಲೈನ್ ನೀವು ಶುಗರ್ ಕೇನ್ ಕಲ್ಪ್ರಶ್ ಗ್ರೂಪ್ ಅಂತ ಯೂಟ್ಯೂಬ್ ಚಾನಲ್ ತೆಗೆದ್ರೆ, ಶುಗರ್ ಕೇನ್ ಕಲ್ಪ್ರಶ್ ಗ್ರೂಪ್ ಯೂಟ್ಯೂಬ್ ಚಾನಲ್ ತೆಗೆದ್ರಂದ್ರೆ ಅದರ ಮಿನಿಮಮ್ ಇಲ್ಲಾದ್ರೂ 200-220 ವಿಡಿಯೋ ಅದು ಎಲ್ಲ ಬರೀ ಕಟ್ಟಿಸ್ ಬಗ್ಗೆ ಅದು ಮತ್ತೊಂದು ಏನಿದೆ ಎಲ್ಲ ತಯಾರು ಮಾಡೋದೈತಿ. ಆಮೇಲೆ ಪ್ಲಾಂಟೇಷನ್ ಹೆಂಗೆ ಮಾಡಬೇಕು, ವಿಜ್ಞಾನಿಗಳ ಸಲಹೆಗಳೈತಿ, ವಿಜ್ಞಾನಿಗಳ ಆನ್ಲೈನ್ ಮೀಟಿಂಗ್, ಆಮೇಲೆ ಆನ್ಲೈನ್ ಮೀಟಿಂಗ್ ಮಾಡಬೇಕು. ಆನ್ಲೈನ್ ಎಲ್ಲ ಪ್ರತಿ ರವಿವಾರ ಸಂಜೆ ಮುಂದೆ 5 ಗಂಟೆಗೆ ಒಂದು ಫಿಕ್ಸರ್ ಆನ್ಲೈನ್ ಮೀಟಿಂಗ್ ಮಾಡಬೇಕು. ಎಲ್ಲರೂ ನಾವು ಸಹಕಾರ ಕೊಡ 53 ಮೀಟಿಂಗ್ ಮಾಡಿದ್ರು, 53 ಮೀಟಿಂಗ್ ಇದು ಎಲ್ಲ ವಿಡಿಯೋ ಆಗದ ನೀವು ಅದೇ ನೋಡ್ಕೊಳ್ಳೋ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಸಿಗ್ತೈತಿ. ಹಂಗೆ ಅವಾಗ ಗ್ರೂಪ್ ಮಾಡ್ಕೊಂಡು ಹಂಗಾಗ ಬೆಳ್ಕೋತ್ ಬೆಳ್ಕೋತ್ ಬೆಳ್ಕೋತ ಈ ಸದ್ಯ ನಾನು ಗ್ರೂಪ್ನಾಗ ಅದರ ಶುಗರ್ ಕೇನ್ ಕಲ್ಪ ನನ್ನ ಗ್ರೂಪ್ನಾಗ 5 ಜಿಲ್ಲಾದ 4,000 ರೈತರು, 5 ಜಿಲ್ಲಾ ಬೆಳಗಾವ, ಬಿಜಾಪುರ, ಬಾಗಲಕೋಟು, ಗುಲ್ಬರ್ಗ, ಮಂಡ್ಯ, 5 ಜಿಲ್ಲಾದಾಗ 4,000 ರೈತರು. ಆ 4,000 ಮಂದಿದೆಲ್ಲ ನನ್ನ ವಾಟ್ಸಪ್ ಗ್ರೂಪ್ನಾಗ ಅದಾರು. ಅವ್ರು ಯಾರ್ಯಾರು ಕ್ವಶನ್ ಕೇಳ್ತಿರ್ತಾರೋ ನಾವು ಅದಕ್ಕೆ ಉತ್ತರ ಕೊಡ್ತಿರ್ತೀವಿ. ಬೀಜ ಬಗ್ಗೆ ಕೇಳ್ತಿರ್ತಾರೋ, ಆಮೇಲೆ ತಳಿಗಳ ಬಗ್ಗೆ ಕೇಳ್ತಿರ್ತಾರೋ, ಅದಕ್ಕೆ ಫರ್ಟಿಲೈಸರ್ ಬಗ್ಗೆ ಕೇಳ್ತಿರ್ತಾರೋ, ಅದೆಲ್ಲ ಕೇಳ್ಕೊಂಡು ನಾವು ಅವ್ರಿಗೆಲ್ಲ ಮೆಸೇಜ್ ಕೊಡ್ತೀವಿ. ಮೆಸೇಜ್ ಮೆಸೇಜ್ ಆಗಿ ಅವ್ರಿಗೆ ಭಾಳ ಅನುಕೂಲ ಆಗೈತಿ. ಈಗ ಹೋದ ವರ್ಷ ನನ್ನ ಗ್ರೂಪ್ನಾಗ ಕಮ್ಮಿ ಅಂದ್ರೂ 10-15 ಮಂದಿ 100 ಟನ್ ದಾಟ
ಇಲ್ಲಕ್ಕ ಕೌಜರಿಗಿಂತ ಬಂದಾರ ಸೋಮಣ್ಣ ತಳವ ಐತಿ ಕೌಜರಿಗೆ ಬಂದಾರ ಹಾ ದಳವಾಯರ್ ಬಂದಾರ ಅಲ್ಲ ಸೋಮಣ್ಣದ ದಳವಾಯಿ ಮತ್ತ ದಳವಾಯಿ ಅಲ್ಲಿ ಒಂದು ಗ್ರೂಪ್ ಅವ್ರ ಮೂಟ ಮ್ಯಾಲ ಬಂದ ಈಗ ನೂರು ಟನ್ ಬೆಳೆದಾರ ಐವತ್ತು ನಲ್ವತ್ತು ಐವತ್ತು ಬೆಳೆದವ್ರಿ ಎಪ್ಪತ್ತು ಟನ್ ಬೆಳೆದವ್ರಿಗೆ ಒಂದು ಸಾವಿರ ಮೇಲೆ ಬಂದೆ ಅದು ನಿಮ್ಗೆ ಮೆಸೇಜ್ ಕಪ್ಪು ನಮ್ಗೆಲ್ಲ ಮೆಸೇಜ್ ಕಳ್ಸರ್ ಸರ್ ನಮ್ದು ಇಷ್ಟ ನಿಮ್ದು ಇಷ್ಟ ಆಗ್ತದೆ ಅದು ಏನೈತಿ ಈ ಪದ್ಧತಿಯಿಂದ ಪದ್ದಶಿಗೆ ಬೆಳ್ಕೊಂಡು ಹೋದ್ರೆ ಒಂದು ಮಾರ್ಗದರ್ಶನ ನಮ್ಗೆ ನಮಗೂ ಹಿಂದೆ ಗುರುಗಳದಾರು ಮಾರ್ಗದರ್ಶನ ಮಾಡತ್ತರು ನಾಯಕ ಗುರು ಅದ ಅವ್ರ ಪ್ರಕಾರ ನಿಮಗೆ ಹೇಳ್ತಾರೆ ನಿಮ್ಗೆ ಅವ್ರು ಏನು ರೀತಿ ನಮ್ಮ ಪ್ರಾಬ್ಲಮ್ ಇವನ್ನೆಲ್ಲ ಅವ್ರು ಹೇಳ್ತಾನೋ ಅದಕ್ಕೆ ಏನೈತಿ ನೀವು ಅಕಸ್ಮಾತ್ ನಮ್ಮ ಗ್ರೂಪ್ನಾಗ ಯಾರು ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ ತಗೋರಿ 944 ನನ್ನ ವಾಟ್ಸಪ್ ನಂಬರ 944-95-63-517 944-95-63-517 ಈ ಇದಕ್ಕೆ ನಿಮ್ಮ ಹೆಸರು ಅಡ್ರೆಸ್ಸು ಊರು ವಾಟ್ಸಪ್ ನಂಬರ್ ನಂಗೆ ವಾಟ್ಸಪ್ ಹಾಕಂದ್ರೆ ನಾನು ಗ್ರೂಪ್ನಾಗ ಜಾಯ್ನ್ ಮಾಡ್ಕೋತೀನಿ ಜಾಯ್ನ್ ಮಾಡ್ಕೊಂಡ ಅದ್ರಾಗ ನಾವು ಕಪ್ಪಿಗೆ ಒಂದು ವರ್ಷಕ್ಕೆ ಏನು ಮಾಡಬೇಕು ಏನೇನು ಮಾಡಬೇಕು ಪಿ ಡಿ ಎಫ್ ಒಂದು ಚಾರ್ಟ್ ಐತಿ ಕಪ್ಪ ಹಚ್ಚೋದ್ರಿಂದ ಹಿಡ್ಕೊಂಡು ಕಪ್ಪ ಕಡಿಯೋ ಮಟ್ಟ ಏನೇನು ಗೊಬ್ಬರ ಕೊಡಬೇಕು ಯಾವಾಗ ಸ್ಪ್ರೇ ಮಾಡಬೇಕು ಯಾವಾಗ ಏನು ಮಾಡಬೇಕು ಅನ್ನೋ ಚಾರ್ಟ್ ಐತಿ ಅದೆಲ್ಲ ಚಾರ್ಟ್ ಪಿ ಡಿ ಎಫ್ ಬಿಡ್ತೀನಿ ಆಮೇಲೆ ನಿಮ್ಗೆ ಮಧ್ಯಾಹ್ನ ಅನ್ಕೊಂಡಿದ್ರು ನಿಮ್ಗೆ ಯಾವುದೋ ಟೈಮ್ ನಿಮ್ಗೆ ಫೋನ್ ಹಚ್ಚಿರಿ ಮಲ್ಕೊಂಡಾಗ ಊಟ ಟೈಮ್ದಾಗ ಗಾಡಿ ಮೇಲೆ ಇದ್ದಾಗ ಫೋನ್ ಎಬ್ಸಂಗಿಲ್ಲ ಆಮೇಲೆ ನಿಮ್ಗೆ ಯಾವಾಗ ಎನಿ ಟೈಮ್ ಬಂದ್ರು ಫೋನ್ ರಿಸೀವ್ ಮಾಡಿದ್ರು ನಿಮ್ಗೆ ಏನೇನು ಪ್ರಶ್ನೋತ್ತರದಕ್ಕೆ ಹೇಳ್ತಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಾನು ತಯಾರಿದ್ದೀನಿ ಅದಕ್ಕೆ ಹೇಳಿ ನನ್ನ ಹೆಣ್ಣು ಮುಗಿಸ್ತಾರೆ ನಮಸ್ಕಾರ ತಮ್ಮದು ಏನು ಕ್ವಶನ್ ಇದ್ರು ಆಮೇಲೆ ಬೇಕಾಗಿ ಕೇಳ್ಬೋದು ಇಲ್ಲಿಯವರೆಗೆ ಕೃಷಿ ಒಳಗೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಾಗಿರ್ತಕ್ಕಂಥ ಶ್ರೀ ಸುಧೀರ್ ಕತ್ತಿಯವರು ನಿಮ್ಮ ಜೊತೆಗೆ ಈಗ ಮಾತಾಡಿದ್ರು ನಮಗೇನು ಸಮಸ್ಯೆ ಬರತಕ್ಕ ಬಾರದ ಇಷ್ಟೆಲ್ಲ ತ್ರಾಸ್ತು ಅಂದ್ರೆ ಇವರು ಲಾಭ ಬರಬೇಕು ಅಂತ ನಮ್ಗೆ ಸಮಸ್ಯೆ ಬರತ್ತ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಇವರೆಲ್ಲ ಇಷ್ಟೆಲ್ಲ ಮಾಡತ್ತಾರ ನಮ್ಮ ಫೋನ್ ನಂಬರ್ ತೋರಿ ನಾಲ್ಕು ಸಾವಿರ ಬಂದ್ಬಿಡ್ಯಾರು ಅದೇನು ದೊಡ್ಡ ಲಾಭ ಬರಬೇಕು ಇವ್ರಿ ಪಾಪ ಅಂತ ತಿಳ್ಕೊಂಡಿರ್ಬೇಕು ಜಗತ್ತಿನಾಗ ಎಲ್ಲರೂ ಅರ್ಥ ಏನೋ ಒಂದು ವೈಚಾರಿಕವಾಗಿರ್ತಕ್ಕಂಥ ವಿಚಾರವನ್ನು ಬಿಟ್ಟ ಅದರಿಂದ ಲಾಭ ಗಳಿಸ್ ಬಂದಿ ಇವ್ರೇನು ಹೇಳಕ್ಕಂತಾರಲ್ಲ ಈಗ ನಮ್ಗೆ ಸಂಶಯ ಬಂದದನ್ನ ಈಗ ನಿವಾರಣೆ ನಾನು ಮಾಡ್ತಾನೆ ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು ಉದ್ದೇಶ ಇಲ್ಲ ನಮ್ಮ ರೈತರಿಗೆ ಏನಾಗಬೇಕು ಅಂತ ದುಡಿದಕ್ಕೆ ಶ್ರಮ ಸಿಗಬೇಕು ಫಲ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಅವರು ನಮ್ಮ ರೈತ ದುಡಿಯಾಕ ಹತ್ಯಾಗಿ ದುಡಿಯಾಕ ಬಾಜು ನಾವು ಹಚ್ಚಿರುವುದು ಹೊಟ್ಟಾಗಿ ಮೇಕ್ ಬಿಡ್ತೀವಿ 20 ಚಿಲ್ಗತ್ತ ಗೊಬ್ಬರ ಅವ್ರು ಹೇಳಿ ಸರ್ 20 ಚಿಲ್ಗೊಬ್ಬರ ಎಲ್ಲಿ ಹೊಂಟೈತಿ ಅಂದ್ರೆ ಅದನ್ನು ನೀರಾಗಿ ಹೊಂಟತಿ ನಡುಕ್ಕೆ ಬರೀ ಕಸ ಬೆಳೆಸತ ಕಸಕ್ಕೆ ಕೊಡತಾನೆ ರೊಕ್ಕ ಖರೆ ಹೊರತಾಗ ಅದು ಗೊಬ್ಬರ ಏನಾಗತ್ತಿಲ್ಲ ಆ ಬೆಳಿಗ್ಗೆ ಮುಟ್ಟುವಂತ ನಾವು ಕಾಂಪಿಟೇಷನ್ ಅದಕ್ಕೆ ಮಾಡ್ತೀವ ಮಂಡ ಕಾಂಪಿಟೇಷನ್ ಮಾಡ್ತೀವ ಅದೇನು ಅಂತಲ್ಲ ಮಂಡ ಧೈರ್ಯ ಮಂದಿ ಅಂತಲ್ಲ ಮಂಡ ಧೈರ್ಯ ಮಂದಿ ಹಾದ ಹೋಗ್ತೈತಿ ಬಂದ್ರೆ ಬರ್ತೈತೆ ಅನ್ನೋದು ಆ ಲೆಕ್ಕಕ್ಕೆ ನಾವು ಅದೇ ಅದರ ಲೆಕ್ಕ ಸ್ವಲ್ಪ ಅದನ್ನ ಸರ್ ಹೇಳಿರಲ್ಲ ಈಗ ಎಲ್ಲಿ ಗೊಬ್ಬರ ಕೊಡಬೇಕು ಯಾವಾಗ ಗೊಬ್ಬರ ಕೊಡಬೇಕು ಯಾವ ಟೈಮ್ಗೆ ಗೊಬ್ಬರ ಕೊಡಬೇಕು ನೀರೆಷ್ಟು ಕೊಡಬೇಕು ಹೈ ನೀರು ಬಂದಂತ ನಮ್ಮೂರಿಗೆ ಕಿನಾಲ್ ನೀರು ಮಾಡ ಬಂದತಿ ಏಯ್ ಇನ್ನೇನು ಹಾಲಿಗೆ ಕಿನಾಲ್ ಅಂತವ್ರನ್ನ ಬಾಯ್ಗೆಟ್ಟಿ ಕಡದ ಮುಂತು ಬಿಡ್ದಾರೆ ಏ ನಮ್ಮ ನೀರು ಹೈಮಟ್ಟ ಮೇಲೆ ಮುಂದಿನ ಅವ್ರು ನಮ್ಮ ಭೂಮಿ ಏನಾಗುತ್ತೆ ಅಂತ ನೆನಪಿಟ್ಕೊಂಡಿವ ಹತ್ತು ನೀರು ಹಸಿದು ಅಂತ ಭೂಮಿ ಮೇಲೆ ಕಟ್ಟ ಮಾಡ್ಬೋದು ಸರ್ ಹಚ್ಚ ನೀರು ಸರ್ ಹೇಳಿ ಎಷ್ಟು ಪ್ರಮಾಣ ಬೇಕಷ್ಟ ಮುಂಜಾನೆ ಒಂದು 2 ಲೀಟರ್ ನೀರು ಕುಡಿದು ಕಬ್ಬಿರಲ್ಲ ಚಂಚಾಂತ ನೋಡೋಣ ಅಂದ್ರೆ ಅವ್ರು ಸರ್ ಹೊಟ್ಟೆ ನೀರ ಕುಡಿಬೇಡ ಒಮ್ಮೆ ಕುಡಿದು ಬಿಡುದು ಅಡ್ಡ ಅಡ್ಡ ತಗೋದು ಅಷ್ಟೇ ಎಷ್ಟು ಬೇಕು ಅಷ್ಟು ತಗೋದು ಇದಕ್ಕೆ ಈಗ ಊಟ ಅಂತಂದ ನೀರು ಹಚ್ಚಿ ಕುಡಿಬೇಡ್ರಂತಾರ ಡಾಕ್ಟರ್ ಹೇಳ್ತಾರೆ ಅಷ್ಟೇ ಒಂದು ಪ್ರಮಾಣದ ನೀರು ಕುಡಿದು ಬಿಡಬೇಕು ನಂತರ ಊಟ ಆದ ತಕ್ಷಣ ಒಂದು 1/2 ತಾಸು 1 ತಾಸು ಬಿಟ್ಟ ಏನೋ ಒಂದು 1/2 ಲೀಟರ್ 1/2 ಲೀಟರ್ ನೀರು ಕುಡ್ದ ನಿಮ್ ಬೇಕಾದ ಬೇಕಾದ ಕುಡ್ಕೋತು ಏನಾಗತ್ತೆ ಶರೀರ ಏನ್ ಮಾಡ್ತತಿ ಹಸಿನ ಅಡಿಗೆ ತಯಾರು ಮಾಡಿ ಏನ್ ಮಾಡ್ತತಿ ಕೆಲವೊಂದರ ಚಟ ಮಾಡ್ತತಿ ಕೆಲವೊಂದರ ರಕ್ತ ಕಳಿಸತ್ತೆ ಹಂಗ ಭೂಮಿಗೂ ಕೂಡ ಏನ್ ಬೇಕು ಯಾವಾಗ ಬೇಕು ಅಷ್ಟೇ ಕೊಡ್ಬೇಕು ನೀರು ಹೌದಾ ನಮ್ ಭೂಮಿ ಜೌಗು ಆಗುದಿಲ್ಲ ನಾವೇನ್ ಮಾಡ್ತೀವ ಪಟ್ಟ ನೀರು ಬಂತ ಅಂದ್ಕೂಲೆ ಹೊಕ್ಸದ ಸರ್ ಹೇಳಿಲ್ಲ ಬಾಯಿಗಟ್ಟಿ ಕಟ್ಟುದು ತಿರುಗುತ್ ಬಿಡುದು ತುಂಬಾ ಮಟ್ಟ ನೀರು ಹಾಸಿ ಬಂದೇನಪ್ಪ ಅಂದ್ರೆ ಹೇ ಫುಲ್ ಹೊಟ್ಟ ತುಂಬಿ ಬೀಳು ಬಾಜು ಸಾಗಿಲ್ ಹೊಟ್ಟೆ ನೀರು ಅಂತ ಹೇಳಿ ಬರಾಯ್ತೀರ ಅದನ್ನ ಏನಾಗತ್ತಪ್ಪ ಅಂತಂದ್ರ ಅತಿಯಾದದ್ದು ಯಾವುದು ಒಳ್ಳೇದಲ್ಲ ಗೊಬ್ಬರ ಒಳ್ಳೇದಲ್ಲ ನೀರು ಒಳ್ಳೇದಲ್ಲ ಯಾವುದು ಒಳ್ಳೇದಲ್ಲ ಔಷಧ ಒಳ್ಳೇದಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾದ್ರೆ ಏನಾಗತ್ತೆ
ನಮ್ಮ ರೈತರು ಮಾಡಿರ್ತಕ್ಕಂಥ ಶ್ರಮಕ್ಕೆ ಏನಾಗುತ್ತೆ ನಮ್ಗೆ ಫಲ ಸಿಗ್ತದೆ ಅಂತಕ್ಕಂಥ ಒಂದು ಉದ್ದೇಶ. ಅವರೊಂದು ಉದ್ದೇಶ ಹಾಕ್ತಾರೆ ಏನಪ್ಪ ಅಂದ್ರೆ ನಮ್ಮ ರೈತಾಪಿ ಜನರು, ಇಡೀ ನಮ್ಮ ದೇಶದಾಗಿರ್ತಕ್ಕಂಥ ರೈತಾಪಿ ಜನರು ಅಂತ ಒಟ್ಟು ಅವ್ರಿಗೆ ಒಂದು ಒಂದು ಒಳ್ಳೆ ಸಿಗಬೇಕು, ಪ್ರತಿಫಲ ಸಿಗಬೇಕು. ಹೌದಾ? ಪ್ರತಿಫಲ ಸಿಗಬೇಕು. ಪ್ರತಿಫಲ ಸಿಗಬೇಕಾದ್ರೆ ಏನ್ ಬೇಕ್ರಿ? ಕೆಲವೊಂದಷ್ಟು ವೈಜ್ಞಾನಿಕ ವಿಚಾರಗಳನ್ನ ಅಲ್ಲಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಹಿಂದಿನ ಕೃಷಿ ನಾವು ಮಾಡಬೇಕಾದ್ರೆ ಒಂದು ಈಗ ನಡೆದಿಲ್ಲ. ಯಾಕಂದ್ರೆ ಈಗೆಲ್ಲ ಏನಾಗಿತ್ತು ಅಂದ್ರೆ ಭೂಮಿ ಎಲ್ಲ ಕಲಬೆರಿಕೆ ಆಗಿಬಿಟ್ಟದ. ನಿಮಗೆಲ್ಲ ಗೊತ್ತದ, ಭೂಮಿ ಎಲ್ಲ ಏನಾಗಿರ್ಬಿಟ್ಟಂತ ಕಲಬೆರಿಕೆ ಆಗಿದೆ. ಮಳ್ಳು ಪುನರುಜ್ಜೀವನ ಮಾಡಬೇಕಾಗಿತ್ತದ. ಪುನರುಜ್ಜೀವನ ಶಕ್ತಿ ಉತ್ಪಾದಕ ಸರ್ ಹೇಳಿದ್ರೆ ಆಗಲೇ ಏನ್ ಹೇಳಿ ಅಂದ್ರೆ ನಾವು ಸಗಣಿ ಗೊಬ್ಬರ ಕಡ್ಕೋತ ಬಂದಿವಿ, ನಮ್ಮ ಭೂಮಿಯಾಗಿ ಸಿಕ್ಕಟ್ಟು ಉತ್ಪನ್ನ ಬೆಳೆದಿದ್ವು. ಗೊಬ್ಬರ ಹಾಕತಿರ್ತೀವಿ ನಾವು ಯಾರು ಬರಿಕೊಳಗೆ ಅದು ಎಂದ ಎಂತ ಅದವರು ಗೊಬ್ಬರ ಬಂಡಿ ಆ ಕಡೆ ಎಲ್ಲ ಬಂದು ಎಲ್ಲೂ ಹಾಕು ಗೊಬ್ಬರ ಹಾಕಿ ಎಷ್ಟು ದನಗಳು ಅಷ್ಟು ಸ್ವಲ್ಪ ಒಂದು ಎಲ್ಲೋ ಒಟ್ಟಿನೆಲ್ಲ ಕಟ್ಟು ಹಾಕಿ ಬಿಡ್ತಿದ್ವಿ. ಹಂಗ ಬಿತ್ತದ್ದು ಹಂಗ ಬೆಳ್ತದ್ದು ಯಾಕೆ ಬೆಳ್ತಿತ್ತು ಅಂದ್ರೆ ಆರು ತಿಂಗಳಷ್ಟು ಪೀಕ ಸೂರ್ಯನ ಸೂರ್ಯಕಿರಣ ಒಳಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಅದ ಭೂಮಿ ಬೆಳೆಯಲಿ. ನಾವೇನ್ ಮಾಡಿದ್ದು ಭೂಮಿ ಒಟ್ಟ ಕಾಲ ಬಿಟ್ಟಿಲ್ಲ ನೋಡ್ರಿ ಶಿವ ಕೊಡ್ತಾರ. ಒಟ್ಟ ಇಲ್ಲ ಕುಲ್ಲಾಗದ ಭೂಮಿ ಇದ್ದಂಗ್ರೆ ಇಲ್ಲ ಸಾಧ್ಯನಲ್ಲ ಕುಲ್ಲ ಇದ್ದಲ್ಲಿ ಜಗಳ ಬಂದಿರ್ಬೇಕು ಅಂತ ಅಂದ್ರೆ ಪಿಕ್ಚರ್ ಹಿಚ್ಚಿದ್ದ ಅದಷ್ಟೇ ನೋಡ್ರಿ. ಜಗಳ ಬಂದ ಭೂಮಿ ಕಟ್ಟು ಕುಲ್ಲ ಐತಿ, ಉಳ್ಕಾದ ಭೂಮಿ ಒಟ್ಟ ಹನ್ನೆರಡು ತಿಂಗಳ ಹೆಸರೈತಿ. ಮತ್ತೆ ಯಾವಾಗ ಬೆಳೆಯಿದ್ರೆ ಅದಕ್ಕೆ ಹ್ಯಾಂಗ್ ಬೆಳೆಯಿತು? ಪಾಪ ಸೂರ್ಯ ಕಿರಣಗಳು ಭೂಮಿ ಮೇಲೆ ಬೀಳ್ಬೇಕು, ಒಳಗಿನ ಮಣ್ಣ ಮ್ಯಾಲ ಬರ್ಬೇಕು. ಬಿತ್ತಂದ್ರ ಪ್ರಖರವಾಗಿರ್ತಕ್ಕಂಥ ವಿಟಮಿನ್ ಡಿ ಭೂಮಿ ಒಳಗೆ ಹೋದಪ್ಪ ಅಂತಂದ್ರೆ ಮನುಷ್ಯನಿಗೆ ಅಷ್ಟು ಅವಶ್ಯಕ, ಭೂಮಿಗೂ ಅಷ್ಟು ಅವಶ್ಯಕ. ಬಿಸಿಲು ಯಾವ ಭೂಮಿ ತಿಂತದ್ದೆ ಆ ಭೂಮಿ ತಾಕತ್ ಆಗಿರ್ತದೆ. ನನ್ ಬಿಟ್ಟು ಗೊಬ್ಬರ ಅದಕ್ಕೆ ಸರ್ ಹೇಳಿರೋರ ಕ್ರಮಬದ್ಧವಾಗಿರ್ತಕ್ಕಂಥ ಬೇಸಾಯವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅವರು 10 ಎಕರೆ ಭೂಮಿ ತಂದ್ರ ಅದ್ರಾಗ 3 ಎಕರೆಗಿಂತೆ ಭಾಗ ಮಾಡಿ ಒಂದು 4 ಎಕರೆ ಹಚ್ಚಿಕೊಂಡು ಸತ್ತ ಪೀಕ್ ಚಲೋ ಇದ್ ಬಣ್ಣ ಸತ್ 4 ಎಕರೆ ಕಳಿಸುವಂಗತಿ, ಒಂದು 4 ಎಕರೆ ಕೋಳಿ ಕಂಪತಿ, ಒಂದು 3 ಎಕರೆ ಹಚ್ಚಾಕ್ ರೆಡಿ ಮಾಡಿಕೊಂಡ್ವಿ. ಹಿಂಗೆ ಕ್ರಮಬದ್ಧವಾಗಿರ್ತಕ್ಕಂಥ ಬೇಸಾಯ ಮಾಡಿದ್ರೆ ಏನಾಗತಿ? ಗೊಬ್ಬರದ ಕೊರತೆ ಬೆಳೆಯಂಗಿಲ್ಲ, ಗೊಬ್ಬರದ ಕೊರತೆ ಬೆಳೆಯಂಗಿಲ್ಲ. ಹೌದಲ್ಲ? ಆ 10 ನಲ್ಲಿ ಕಟ್ಟ ಗೊಬ್ಬರ ವಿಚಾರ ಮಾಡ್ತೀವಿ ನಾವು. ಇದಕ್ಕೆ ಇದಕ್ಕೆ ಏನ ಬೆದರ್ದತೆ ಅದ ಇದಕ್ಕಪ್ಪ ಬೆಳೆದ ಕಬ್ಬಿಗೆ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರದೊಳಗೆ ವೈಜ್ಞಾನಿಕ ಗೊಬ್ಬರವನ್ನು ಕೊಟ್ಟದಾದ್ರೆ ಅದು ಬೆಳಗ್ಗೆ ಹೋಗ್ತದೆ. ಕೊಟ್ಟಿಗೆ ಗೊಬ್ಬರ ಎದಕ್ಕೆ ಹಾಕ್ಬೇಕು ನಾವು? ಉಳಿದ 3 ಎಕರೆಗೆ ನಾವು ಹಾಕಿದ್ರೆ ಭೂಮಿ ತಾಕತ್ ಆಗ್ತದೆ. ನಿಮ್ಗೆಲ್ಲ ಗೊತ್ತದ ರೈತಾಪಿ ಜನರಿಗೆ ಒಮ್ಮೆ ಗೊಬ್ಬರ ಹಾಕಿದ್ರೆ ಅಂದ್ರೆ ಸಗಣಿ ಗೊಬ್ಬರ 3 ವರ್ಷ ತಾಕತ್ ಇರುತ್ತೆ. 3 ವರ್ಷ ಭೂಮಿ ಒಳಗೆ ಇರ್ತದೆ ಅದು ಜೀವನ ಉತ್ಪನ್ನ ಮಾಡ್ತದೆ. ಜೀವನ ಉತ್ಪನ್ನ ಮಾಡಿದ್ರೆ ಬೆಳೆದ ಹಾಕಿರ್ತಕ್ಕಂಥ ಬೆಳೆ ಪ್ರಬಲವಾಗಿ ವಿಫುಲವಾಗಿ ಬೆಳೆಯನ್ನ ಕೊಡ್ತದೆ ಅಂತಕ್ಕಂಥ ಒಂದು ಉದ್ದೇಶ. ಹೌದಾ? ನೀವೆಲ್ಲರೂ ಸಾಧ್ಯದ ಮಟ್ಟಿಗೆ ಸರ್ ಅವ್ರು ಕಾಲು ಮಾಡ್ರಿ. ಯಾಕಂದ್ರೆ ಅವ್ರು ಹೇಳ್ತಕ್ಕಂಥ ವಿಚಾರಗಳು ಈ ಭೂಮಿಯನ್ನು ಇನ್ನೊಂದು ಯಾವ್ದು ಕೇಳಿದಾಗ ನಾವು ಉತ್ಪನ್ನ ತೆಗೆದು ಶ್ರೀಮಂತ ಆಗ್ಬೇಕಂತ ಬಹಳಷ್ಟು ಮಂದಿ ಆಸೆ ಪಡ್ತಾರೆ ಜಗತ್ತೊಳಗೆ. ನಾವೇನು ಮಾಡಿದ್ದಪ್ಪ ಅಂದ್ರೆ ಭೂಮಿ ತಾಯಿಗೆ ಅನ್ಯಾಯ ಮಾಡುತ್ತೆ. ನೆನ್ಪಿಟ್ಟು ಬರ್ತೀವಿ ಇಂಡೈರೆಕ್ಟ್ ಆಗಿ ಅನ್ಯಾಯ ಮಾಡೋದು. ಯಾಕಂದ್ರೆ ಅದು ಲೌಟ್ ಬರ್ಬೇಕು, ನಮ್ಗೆ ಲೌಟ್ ಶ್ರೀಮಂತಿಗೆ ಬರ್ಬೇಕು. ನಮಗೆ ಲೌಟ್ ಬೆಳಿಬೇಕಂತ ಎಲ್ಲರಿಗಿಂತ ಮೊದಲು ನಾವು ಬೆಳೆದ ಪಾಪ ಹೆಚ್ಚು ಬೆಳಿಬೇಕು. ಅದಕ್ಕೆ ಬೇಕಲ್ರಿ ಪಾಪ. ಈಗ ತಾಯಿ ಮಗುವನ್ನ ಕೊಡ್ತಾಳಪ್ಪ ಅಂತಂದ್ರೆ ಆ ತಾಯಿ ಆರೋಗ್ಯ ಮುಖ್ಯ ಅಲ್ರಿ. ಮುಖ್ಯವಾದದ್ದು ಯಾವ ತಾಯಿ ಆರೋಗ್ಯದಿಂದ ಇರ್ತಾಳೋ ಉತ್ತಮವಾಗಿರ್ತಕ್ಕಂಥ ಮಗುವನ್ನು ಕೊಡ್ಲಿಕ್ಕೆ ಸಾಧ್ಯ ಆ ಭೂಮಿಗೆ. ನನ್ ಬಿಟ್ಟುಕೊಡಿ ಹಂಗ ಭೂಮಿ ತಾಯಿ ಉತ್ಪನ್ನ ಕೊಡ್ಬೇಕಂದ್ರೆ ಅದು ಉತ್ಪನ್ನ ಅದನ್ನ ಕಾಪಾಡಬೇಕಲ್ರಿ. ನಾವು ಅದನ್ನ ಕಾಪಾಡಬೇಕಲ್ರಿ. ಅದನ್ನ ನಮಗೆ ಬರಬೇಕು, ನಮ್ಮ ಮಕ್ಳಿಗೆ ಬೇಕು, ನಮ್ಮ ಮಕ್ಳಿಗೆ ಬೇಕು, ಆಸ್ತಿ ಬೇಕಲ್ಲ ಅದು ಉಳಿಸ್ಕೋಬೇಕು. ತಾಕತ್ತು ಉಳಿಸ್ಕೋಬೇಕಾದ್ರೆ ಏನಾಗ್ಬೇಕು? ಸಾವಯವ ಕೃಷಿಯ ಜೊತೆಗೆ ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಆ ಭೂಮಿ ಉಳಿಲಿಕ್ಕೆ ಸಾಧ್ಯ. ಹೌದಾ? ಅದು ಜೀವನ ಉತ್ಪತ್ತಿ ಆಗ್ಬೇಕು ಒಳಗೆ ಮರು ಮಣ್ಣಿನೊಳಗೆ. ಈ ಮಣ್ಣು ಏನಾಗುತ್ತೆ ಅಂದ್ರೆ ನೀರಿಗೆ ಮತ್ತೆ ಉಗಿದು ಗೊಬ್ಬರದಕ್ಕೆ ಸರ್ ಹೇಳಲ್ಲ. ಗೊಬ್ಬರ ಏನು ಹೇಳಬೇಕಂದ್ರೆ ಅರ್ಧ ನಂಬುದು ಬರೇ ಈ ತಪ್ಪದಾಗುತ್ತ ಹೊಂಟಕ್ಕೆ ಕಸಕ್ಕ ಆಳು ಕೊಟ್ಟು ಸಾಯ್ತ ನಾವು ಕಸಕ್ಕ. ಮತ್ತೇನ್ ಮಾಡಿದಪ್ಪ ಅಂದ್ರೆ ಸರ್ ಇನ್ನೊಂದು ತಾವು ಹೇಳ್ಬೇಕಾಗಿತ್ತು ಕಲೆ ನಿರ್ವಹಣೆ. ಕಲೆ ನಿರ್ವಹಣೆ ಮಾಡ್ಲಿಕ್ಕೆ ನಾವು ಬಹಳಷ್ಟು ಏನ್ ಮಾಡುತ್ತಪ್ಪ ಅಂದ್ರೆ ಈಗ ವಿಷಕಾರಿ ಆಗಿರ್ತಕ್ಕಂಥ ಎಣ್ಣೆ ಮಾಡೋದು ಸುಡಾಕತಿ ಅವರು. ಅದಕ್ಕೊಂದಿಷ್ಟು ತಾವ ದಯವಿಟ್ಟು ಸಲಹೆ ಕೊಟ್ಟರೆ ಚಲೋ ಆಗ್ತಿತ್ತು ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ವಿನಂತಿ ಮಾಡ್ಬಿಟ್ಟು ಸರ್. ಕಲೆ ನಿರ್ವಹಣೆ. ಹಲೋ ಹಲೋ, ಈಗ ಕಳೆ ನಿರ್ವಹಣೆ ಬಗ್ಗೆ ಸರ್ ಹೇಳಿ ಬೆಸ್ಟ್ ಕ್ವಶನ್. ಕಳೆ ನಿರ್ವಹಣೆ ಕಬ್ಬಿ ನಾವು ಆಕ್ಚುಲಿ ಕಸದ ಔಷಧ ಹೊಡಿತೀವಿ. ನಾವು ಏನು ಮಾಡ್ಬೇಕಾದ್ರೆ ಕಸದ ಔಷಧ ಹೊಡಿತೀವಿ. ಒಟ್ಟು ವರ್ಷದಾಗ 2 ಸಲ ಔಷಧ ಹೊಡಿತೀವಿ. ಒಮ್ಮೆ ಕಬ್ಬು ಹಚ್ಚಿದ್ರೆ 20 ದಿವಸಿಗೆ ಕಬ್ಬು ಹರಿಬೇಕಂದ್ರೆ 20 ದಿವಸಿಗೆ 2 ಸಲ ಔಷಧ. ಎಲ್ಲರೂ ತಲೆಯಾಗಿರಲಿ, ಕಬ್ಬು ಕಸ ಬರ್ತು ಅಂತಂದ್ರೆ 2-3 ಎಲೆ ಮೇಲೆ ಇದ್ದಾಗ 2-3 ಎಲೆ ಮೇಲೆ ಇದ್ದಾಗ ಯಾವುದೋ ಔಷಧ ಹೊಡೆದ ಕಂಟ್ರೋಲ್ ಮಾಡಬೇಕು 2-3 ಎಲೆ ಮೇಲೆ ಇದ್ದಾಗ. ಯಾಕಂದ್ರೆ ಈ ಕಸ ತೆಗೆಸ್ಬೇಕಂತಂದ್ರೆ ಆಳುಗಳು ಸಿಗೋದು. ಯಾಕಂದ್ರೆ ಈಗ ನಾವು 10 ಎಕರೆ 5 ಗಂಟೆ ಕಸ ತೆಗಿಬೇಕಾದ್ರೆ ಆಳುಗಳು ಸಿಗೋದು. ಅದಕ್ಕೆ ಪರ್ಯಾಯ ಕಸ ತಗೋಬೇಕು. ಕಸ ತೆಗೆದ್ರೆ ಭಾಳ ಚಲೋ, ಕುರ್ಪಿ ಮಾಡ್ರೆ ಭಾಳ ಚಲೋ. ಇದನ್ನ ಹೋಗ್ತು. ಯಾಕಂದ್ರೆ ನಾವು ಕಳೆ ಬಗ್ಗೆ ನಾವು ಯಾಕೆ ವಿಶೇಷ ಇದು ಹೇಳಂಗಿಲ್ಲಪ್ಪ ಅಂತಂದ್ರೆ ಹೊಡಿಯೋದ್ ಬಳಿ ಅತಿಯಾಗಿ ಹೊಡಿತಾರೆ. ಹೊಡೆಯೋದಂದ್ರೆ ತುಪ್ಪೋಡಿ, ಮೆಟ್ಟಿ ಮೆಂಚಿನ, ಕಮರ,
ನೂರೆಂಟು ಅಂಗಡಿ ಅದಾವ, ನೂರೆಂಟು ಅಂಗಡಿ ಎಲ್ಲ ಹೊಡೆದ ಭೂಮಿ ಬಾಲ್ ಕೊಡ್ಕೋದ. ಅದಕ್ಕಿಂತ ಪೈಲ ನೀವು ನಿಮ್ಮಲ್ಲಿ ಆಳಿತ್ತು ನಿಮ್ ಸ್ವಂತ ಕೊಡ್ರಿ ಕಸ ತರಿಸ್ರ ಬಹಳ ಚಲೋ ಒಳ್ಳೇದು. ಇಲ್ಲಪ್ಪ ನಮಗ್ ಕಸದವ ಇಲ್ಲಪ್ಪ ನಮಗ್ ಆಳು ಸಿಗಂಗಿಲ್ಲ ಮತ್ತ ನಮಗ ಈ ಸಿಗಂಗಿಲ್ಲಪ್ಪ ಅಂತಂದ್ರೆ ಪರ್ಯಾಯವಾಗಿ ಕಸದ ಔಷಧ ಚಲೋ. ಅದರ ಈಗ ನೀವು ಕಬ್ಬು ಹಚ್ಚಿದ ನಂತರ ಅಟ್ಟಾಜಿನ ಬರ್ತದೆ, ಅಟ್ಟಾಜಿನ ಅಟ್ಟಾಜಿನ ಹುಡುಕಂದ್ರೆ ಅದ್ರ ನಿಮ್ಮ 80% ಹುಂಡಿಗೆ ಅಟ್ಟ ಕಸ ಬರಂಗಿಲ್ಲ, ಹುಲ್ಲ ಕಸ ಮಾಡ್ತದೆ. ಈಗ ನಾವೇನ್ ಮಾಡ್ತೇವೆ, ಯಾಕಂದ್ರೆ ನನ್ನ ಕಸ ಬಹಳ ಹೆಂಕರ್ ಕಸ ಅಂದ್ರೆ ಕಬ್ಬು ನಾವು ನಿಮ್ ಮಾಡಿ 20 ನಿಮಿಷ ನೋಡ್ರಿ ನಿಮ್ ಕಬ್ಬು ಕಾಣಂಗಿಲ್ಲ, ಅವ್ನ ನೆಲ ಕಾಣಂಗಿಲ್ಲ. ಯಾಕಂದ್ರೆ 2 ಸಲ ಸಲ್ಲ ಮೇಲೆ ಕೊಡುತ್ತೆ ಅಂದಾಗ ಬೀಜ ಆಗಿರ್ತದೆ. ನಮ್ಮ ತಲೆ ಆಜು ಬಾಜು ಕಿನಾಲ್ ನೀರು, ಕಿನಾಲ್ ನೀರ್ದೂ ಬೀಜ ಬಾಳ ಬರ್ತೈತೆ. ಆಮೇಲೆ ಭಾವಿ ತಂಡಿ ಸ್ವಚ್ಛ ಇತ್ತು ಇಟ್ಕೊಳ್ಳಾರ್ಕು ಬೀಜ ಬಾಳ ಬರ್ತೈತೆ. ಹೊಲ ಭೂಮಿಯಾಗ ಭಯಂಕರ ಕಸ ಕಾಪ ಭಾವಿ ದಂಡಿ ಸ್ವಚ್ಛ ಇಲ್ಲಾರ್ಕ ಭಾವಿ ದಂಡಿಯನ್ನು ನಾವು ಏನು ಮಾಡ್ತೀವೋ ಅದೇನು ಹಂಗ ಬೆಳೆದ್ ಬಿಡಿರ್ತೈತಿ. ಅದ್ರ ಬೀಜ ಎಲ್ಲ ಭಾವಿ ಬರ್ತೈತಿ, ನಾವು ನೀರು ಹಾಸ್ತೇವೋ ಆ ಭಾವಿ ಹೋಗಿ ಹೊಲದಾಗ ಬರ್ತೈತಿ, ಹೊಲದಾಗ ಕಸ ಹೆಚ್ಚಾಗ್ತೈತಿ. ಭಾವಿ ಕಾವಲಿ ಸ್ವಚ್ಛ ಇತ್ತು ಅರ್ಧ ಹೊಲ ಸ್ವಚ್ಛ ಇರ್ತೈತಿ. ಈಗೇನು ನಮ್ಮಲ್ಲಿ ನಾವು ಕಸದ ಔಷಧಿ ಏನು ಮಾಡ್ತೀವೋ ಎಲ್ಲ ಕಸ ಕಾಣತಿ. ಅದ್ರ ಮೆಟ್ರಿ ಮಿಂಜಿನ್ 70% ಲಭ್ಯತೆ ಔಷಧ ಐತಿ. ಮೆಟ್ರಿ ಮಿಂಜಿನ್ 70% 20 ರೂಪಾಯಿ ಟಾಟಾ ಮೈತ್ರಿ ಆಗಲಿ ಸೆಲ್ಫಾರ್ ಆಗಲಿ ಮೆಟ್ರಿಕ್ಸ್ ಆಗಲಿ ಅರ್ಧ ಕಿಲೋ 10 ಪಂಪ್ ಔಷಧ ಮಾಡಿ ಹೊಡೆದ್ಬಿಡ್ತೇವೆ. ಎರಡು ಇಲ್ಲಿ ಮೂರು ಇದ್ದ ಹೊಡೆದ್ರಂದ್ರೆ ಟೋಟಲ್ಲಿ ಇಲ್ಲಿ 20-25 ದಿವಸಕ್ಕೆ ಆಲ್ಮೋಸ್ಟ್ 90% ಕಸ ಬೀಜ ಎಲ್ಲ ನಾಟಿ ಬಂದಿರ್ತದೆ. ಆಲ್ಮೋಸ್ಟ್ ನಾಟಿ ಬಂದಾಗ ಒಂದು ಔಷಧ ಹೊಡಿತೇವೆ. ಆಮೇಲೆ ಒಂದು ಔಷಧ ಹೊಡೆದ್ರೆ ಹುಲ್ಲು ಕಸ ಹೋಗ್ತೈತಿ, ತಪ್ಪಲ ಕಸ ಹೋಗ್ತೈತಿ, ಗೋಳೆ ಹೋಗ್ತೈತಿ, ಕಾಂಗ್ರೆಸ್ ಹೋಗ್ತೈತಿ, ಬೆಳ್ಳಿ ಹೋಗ್ತೈತಿ, ಎಲ್ಲ ನನಗೆ ಕಸ ಹೋಗ್ತೈತಿ. ಎಳಿ ಜೇಕಿದ್ರೆ ಎಳಿ ಒಂದು ಎರಡು ಎಲೆ ಜೇಕಿದ್ರೆ ಜೇಕು ಹೋಗು ಅದು ಮೆಟ್ರಿ ಮಿಂಜಿನ್ ಅಕಸ್ಮಾತ್ ಜೇಕು ಭಾಳ ಐತಂದ್ರೆ ಅದಕ್ಕೆ ಕೆಲವೊಂದು ಔಷಧ ನಿಮ್ಗೆ ಭಾಳ ಜೇಕ್ ಐತಿ ಬಂದಾಗ ಅದಕ್ಕೆ ಕೆಲವೊಂದು ಔಷಧ ಅದು ಹೊಡ್ಕೋಬೋದು. ಆಮೇಲೆ ನೀವು ಈ ಕಾಲಿಷ್ಟು ಹೊಡ್ಕೊಂಡು ಅಂದ್ರೆ ಮುಂದೆ ನಮ್ಮಲ್ಲಿ 2-2.5 ತಿಂಗಳು ಮಟ್ಟ ಒಟ್ಟ ಕಸ ಬರಂಗಿಲ್ಲ ಡ್ರಿಪ್ ಇರಿಗೇಷನ್ ಇರೋದ್ರಿಂದ. ಅಕ್ಕ ನೀವು ನೀರು ಹಾಸ್ತೀರಂದ್ರೆ ಮುಂದೊಂದು ತಿಂಗಳ ಸ್ವಲ್ಪ ಸಣ್ಣ ನರ್ಗಸ ಬರ್ತೈತಿ. ಅವಾಗ ನೀವು ಎರಡನೇ ಬಂದು ಇರುತ್ತೆ ಅಂದ್ರೆ ಹೊಡ್ಕೊಂಡಿರೋದ್ರೆ ಕಬ್ಬು ಎತ್ತ ಆಗ್ತೈತಿ, ಕಬ್ಬು ಎತ್ತ ನೆರಳು ಆಗ್ತೈತಿ, ಕಸ ನಾಟಂಗಿಲ್ಲ. ಕಸದ ಔಷಧ ಯಾವುದೋ ಹೊಡೆಯೋದ್ರೆ ಯಾವುದೋ ಹೊಡಿರಿ ಏನೋ ಹೊಡಿರಿ ಪಮ್ಮಿ ತೆರೆಯಾಗಿರಿ 2-3 ಎಲೆ ಮೇಲೆ ಕಸದ ಔಷಧ ಹೊಡೆದ್ರೆ ಎಲ್ಲ ಕಂಟ್ರೋಲ್ ಬರ್ತೈತಿ. ಇನ್ನೊಂದು 4 ದಿವಸ ಹೋಗಲಿ ಇನ್ನೊಂದು ಸ್ವಲ್ಪ ನಾಟಲಿ ಒಂದು ಮಳೆ ಆಗಲಿ ನೀರು ಹಾಯಿಲಿ ಅಲ್ಲ ಇದು ಮಾಡ್ಕೊತ ಅದನ್ನ ಏನು ಹೂವು ಹೂ ಹೊಡಿತು ಬಿರ್ಸಾತಂದ್ರೆ ಯಾವ ಕಸಕ್ಕೂ ಹೋಗಿಲ್ಲ. ಆಮೇಲೆ ಮತ್ತೆ ಅಂಗಡಿ ಅಂಗಡಿ ಹೋಗೋದ ಎಂಥ ಔಷಧ ಕೊಟ್ಟು ಮರಳು ಹೊಡೆದ ಒಂದು ಕಸ ಸಿಕ್ಕಿಲ್ಲ. ಅದಕ್ಕೆ ನೀನು 2-3 ಏನಿದ್ರೆ ಹೊಡ್ಕೊಳ್ಳಿ ಎಲ್ಲ ಕ್ಲಿಯರ್ ಆಗಿದೆ. ಅದಕ್ಕೆ ಆ ರೀತಿ ಇರ್ತಕ್ಕಂಥ ಒಂದು ಕಸದಲ್ಲಿನೂ ಕೂಡ ಬಳಸ್ತಾರೆ. ಯಾಕಂದರೆ ಭೂಮಿ ಭಾಳ ಇರೋದ್ರಿಂದ ಒಬ್ಬೊಬ್ಬರು ಭೂಮಿ ಭಾಳ ಇರ್ತಾವೆ. ಈಗ ಕಸಕ್ಕೆ ಕಾಲ ನಮ್ಮಲ್ಲಂತೂ ದೊಡ್ಡ ಕೊರತೆ ಇದೆ, ಕೃಷಿ ಕಾರ್ಮಿಕರು ಇಲ್ಲ ಇದ್ದರೂ ಕೂಡ ಏನಾಗಬೇಕಂದ್ರೆ ಮುಯಾಳಾಗಿ ತಿಳಿಬೇಕಾಗಿದೆ. ಅವ್ರ ಹೊಲಕ್ಕೆ ನಾವು ಕಸಕ್ಕೆ ಹೋದ್ರೆ ನಮ್ಮ ಹೊಲಕ್ಕೆ ಅವ್ರು ಕಸಕ್ಕೆ ಹೋದ್ರು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಇಲ್ಲಪ್ಪ ಅಂತಂದ್ರೆ ಅವ್ರು ಹೇಳಿದ ಟ್ರಮ ಕೊಟ್ಟು ತಗಿಸ್ಬೇಕಾಗಿತ್ತು ಅನಿವಾರ್ಯ ಆಗಿತ್ತು. ಅದು ಅದೇನು ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ಅದಕ್ಕೆ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಬರಬೇಕಾಗತ್ತೆ. ಯಾಕೆ ವೈಜ್ಞಾನಿಕವಾಗಿ ನಾವು ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಳುವರಿ ಬರಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಕಷ್ಟ ಆಗ್ತದೆ. ಹಲೋ, ಇಲ್ಲಿ ಸರ್ ಒಂದು ಕ್ವಶನ್ ಕೇಳು. ಕಬ್ಬಿನಾಗ ಮೇಲೆ ಮೇಲೆ ಕಸ ನಾಟೈತೈತೆ ಎಡಗುಂಟೆ ಹಾಕೋದು ಪದ್ಧತಿ ಬಾರೈತಿ ಇಲ್ಲೈತಿಲ್ಲ ಗೊತ್ತಿಲ್ಲ. ಆದರೆ ಕೆಲವೊಂದು ಏರಿಯಾದಾಗ ಒಟ್ಟು ಕಬ್ಬು ನಾಟಿ ಮಾಡೋದಾಗ ಕಬ್ಬು ನಾಟಿ ಮಾಡಿ ಪೇಟಿಗೆ ಒಂದು ಈಟ್ ಇಷ್ಟಿಷ್ಟು ಕಬ್ಬು ಹತ್ತಿಲ್ಲೋ ಒಟ್ಟು ಆರ್ದಾಗ ಒಮ್ಮೆ ಎತ್ಕೊಳಿಸ್ತೈತಿ ಎಡಗುಂಟೆ ಹೊಡ್ಕೊಂಡು ಹೋಗೋದೈತಿ. ಎಡಗುಂಟೆ ಹೊಡೆಯೋದಾಗ ಕಸ ಕಬ್ಬುರಿಯೋದ ದಯಮಾಡಿ ದಯಮಾಡಿ ಅದನ್ನು ಮಾಡ್ಬೇಡ. ಯಾಕೆ ಪಾತಂದ್ರೆ ಕಬ್ಬು ಒಮ್ಮೆ ಎಡಗುಂಟೆ ಹೋದ್ರೆ ಬೇರೆ ಹರಿಯೋರ ನೀವು ಅಷ್ಟೇ ತೆರೋದು ಬೇರೆ ಹರಿತೈತೆ. ಕಬ್ಬು ಬೆಳವಣಿಗೆ ಆಗಬೇಕಾದ್ರೆ ಮೊದಲು ತನಗೆ ಎಷ್ಟು ಬೇಕಷ್ಟು ಮೊದಲು ಬೇರೆ ಬಿಡ್ಕೋತೈತಿ. ಸಣ್ಣ ಲಾವಣಿ ಮಾಡಿಬಿಟ್ಟು ತನಗೆ ಎಷ್ಟು ಬೇಕಷ್ಟು ಬೇರೆ ಬಿಡ್ಕೋತೈತಿ. ಬೇರೆ ಆಹಾರ ಉತ್ಪಾದನೆ ಮಾಡ್ಕೋತೈತಿ. ಕಬ್ಬು ಅಗ್ದಿ ಜೋರು ಬೆಳವಣಿಗೆ ಆಗ್ತದೆ. ನೀವು ಎಡಗುಂಟೆ ಹೊಡೆದ್ರೆ ಅಂದರೆ ಅದಕ್ಕೆ ಬೇರೆ ಹರಿತೈತಿ. ಬೇರೆ ಹರಿದ ಬೆಟ್ಟಿಗೆ ತನ್ನ ಮ್ಯಾಗಿನ ಇದನ್ನ ಏನೈತಿಲ್ಲ ಗ್ರೋತ್ ನಿಲ್ದೈತಿ, ಬೆಳವಣಿಗೆ ನಿಲ್ದೈತಿ. ಮತ್ತು ತನ್ನ ಎನರ್ಜಿ ಎಲ್ಲ ಬೇರೆ ಬರ್ತೋದೆ. ಯಾಕೆ ಬೇರೆ ಬಿಟ್ಟರೆ ಮ್ಯಾಗ ಬೆಳವಣಿಗೆ ಆಗೋದು. ಈಗ ನೀವು ಬೇರೆ ಹರಿದಿರ್ತೀರಿ ಮತ್ತು ತನ್ನ ಎನರ್ಜಿ ಕಮ್ಮಿ ಆಗ್ತೈತಿ, ಬೇರೆ ಬಿಡ್ಕೋತೈತಿ. ಬೇರೆ ಬಿಡ್ಬೋದು ಅವಾಗ ಮತ್ತು ಸಣ್ಣಂಗೆ ಹಾಕ್ಬಾರ್ದು. ನೀವು ಮತ್ತೆ ಎಡಗುಂಟೆ ನೀವು ಹೊಡೆಯೋದ್ರಿಂದ ಮರಿ ಪ್ರಮಾಣ ಬಂದಾಗ್ತದೆ. ನಿಮಗೇನಿದೆ ಕಬ್ಬಿಗೆ 2.5 ನಿಮ್ಗೆ ಕಬ್ಬು ಹಚ್ಚಿದ್ರೆ ಹಿಡ್ಕೊಂಡು 3 ತಿಂಗಳ ಮಟ್ಟ ಅದಕ್ಕೆ ಏನು ಮರಿ ಹೊಡೆದ್ರೆ ಮರಿ ಓಡಿಸ್ಕೋತೈತೆ. ನೀವು ಮೇಲೆ ಮೇಲೆ ಅದ್ರ ಮೇಲೆ ಮಣ್ಣು ಒಗೆಯೋದ್ರಿಂದ ಅದು ತಯಾರಾಗ್ತೈತಿ, ಮರಿ ಹೊಡೆದ ಪ್ರಮಾಣ ಕಮ್ಮಿ ಆಗ್ತೈತಿ. ಮರಿ ಹೊಡೆದ ಪ್ರಮಾಣ ಕಮ್ಮಿ ಆಗ್ತೈತಿ. ಅದಕ್ಕೆ ನೀವು 2 ಗಂಟೆ ಹೊಡೆದ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರ್ತೇವೆ ತಂದೆ ಒದಿರ್ತೀವಿ. ಯಾಕಂದ್ರೆ ನಾವು ಹಿಂಗೆ ಮಾಡ್ತೇವೆ ಕಬ್ಬು ಹಚ್ಚಿದ್ರು ಅಂದ್ರೆ ಮೂರು ಕಬ್ಬು ಹರಗೋ ಮಟ್ಟ ಒಳಗೆ ಕೊಟ್ಟ 2 ಗಂಟೆ ಹಾಕಾಗಿಲ್ಲ. ಅದಕ್ಕಿಂತ ಮೊದಲು
ಎಪ್ಪತ್ತರಿಂದ ಎಂಬತ್ತೈದು ದಿವಸ ಒಮ್ಮೆ ಹೆಣ್ಮುಟ್ಟಿ ಹಾಕ್ತೇವೆ. ಯಾಕೆ ಹಾಕ್ತೇವಪ್ಪ ಅಂದ್ರೆ ಅವಾಗ ಮರಿ ಭಾಳ ಬರ್ತೈತೆ, ಮರಿ ಏನು ಭಾಳ ಬರ್ತೈತಿ, ಅದ್ರ ಮೇಲೆ ಒಂದು ನಾಲ್ಕು ಪಟ್ಟು ಬಂದ್ಬಿಟ್ರೆ ನಮ್ಮ ಮರಿ ಅಷ್ಟೇ ಉಳಿತಾವೆ, ಕೆಳಗಿನ ಮರಿ ಬಂದ್ ಆಗ್ತೈತಿ. ಆಮೇಲೆ ನಮಗೆ ಮರಿ ಭಾಳ ಬರ್ತದ್ರೆ ಸುಖ ಇದೆ, ನಮ್ಗೆ ಇಳುವರಿ ಬೀಳಂಗಿಲ್ಲ. ಅದಕ್ಕೆ ಹೆಣ್ಮುಟ್ಟಿ ಹುಟ್ಟು ಮೇಲೆ ಮೇಲೆ ಹೊಡಿಬೇಡ್ರಿ, ಹೆಣ್ಮುಟ್ಟಿ ಹೊಡೆಯಿಂದ ಬೇರೆ ಹೊತ್ತಿ ಕಪ್ಪಳ ಒಣಗಿ ಬಿಟ್ಟಿದ್ದಾರೆ. ಒಂದೇನಂತಂದ್ರೆ ಸಸ್ಯಗಳ ಬೆಳವಣಿಗೆ ಏನಪ್ಪ ಅಂದ್ರೆ ಬೇರು ಕೂಡ ಅತಿ ಮುಖ್ಯ. ಅದು ತನ್ನ ಆಹಾರವನ್ನು ತಯಾರು ಮಾಡಬೇಕು, ಅದಕ್ಕೆ ದುಸಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತಾರೆ ವಿಜ್ಞಾನದವರು. ತಾವೆಲ್ಲ ಬಹಳಷ್ಟು ಮಂದಿ ಎಜುಕೇಟೆಡ್ ಇದ್ರೆ ಫೋಟೋಸೆಂಥಸಿಸ್ ಅಂತ ಇಂಗ್ಲೀಷ್ನ ಕರೀತಾರೆ. ಅದೊಂದು ಸರ್ಕಲ್ ಅದಲ್ಲ, ಹೆಂಗಪ್ಪ ಅಂದ್ರೆ ಭೂಮಿಯಾಗಿರ್ತಕ್ಕಂಥ ಖನಿಜ ಲವಣಗಳನ್ನ ಬೇರುಗಳ ಮುಖಾಂತರ ಅದ ಎಲೆಗಳಿಗೆ ಮುಟ್ಟಿಸ್ತದೆ. ಸೂರ್ಯನ ಕಿರಣ ಬಹಳ ಇಂಪಾರ್ಟೆಂಟ್. ಸೂರ್ಯಕಿರಣ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇವನು ತೆಗೆದುಕೊಂಡು ಏನ್ ಮಾಡ್ತಪ್ಪ ಅಂತ ನೀರನ್ನು ತೆಗೆದುಕೊಂಡ ಖನಿಜ ಲವಣ ಮತ್ತು ನೀರು ಬೇರುಗಳ ಮುಖಾಂತರ ತೆಗೆದುಕೊಂಡ ಸೂರ್ಯನ ಕಿರಣಗಳಿಂದ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡ ಅಡಿಗೆ ತಯಾರು ಮಾಡ್ತದೆ. ಎಲ್ಲಿ ಎಲ್ಲಿ ಒಳಗೆ ತಯಾರಾಗುತ್ತೆ, ಎಲ್ಲಿ ಒಳಗೆ ಪ್ರತಿಯೊಂದು ಮರದ ಅದು ಸಸಿ ಇರ್ಬೋದು, ಅದು ಕಬ್ಬು ಇರ್ಬೋದು, ಗೊಂಜಾಳ ಇರ್ಬೋದು, ಯಾವ್ದಾರು ಎಲ್ಲಿ ತಯಾರು ಮಾಡಿ ಮಾಡಿದ್ಪ ಅಂದ್ರದ ತಳಕ್ ಕಳ್ಸತ್ತೆ, ಎಲ್ಲಾ ಅಂಗಗಳಿಗೆ ಕಳ್ಸತ್ತೆ ಅದು ಎಲ್ಲಾ ಅಂಗಗಳಿಗೆ. ಅದಕ್ಕೋಸ್ಕರ ಸರ್ ಹೇಳಿದ್ರಿ ಎಷ್ಟು ಅಗಲ ಮಾಡ್ತೀರಿ ನೀವು ಕಬ್ಬಿನ ಸಾಲ ಅಷ್ಟು ನಿಮ್ಮ ವಿಫುಲವಾಗಿರ್ತಕ್ಕಂಥ ಬೆಳೆ ಬರ್ತದೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಪ್ರತಿಯೊಂದು ಎಲೆಯನ್ನು ಮುಟ್ಟಬೇಕು. ಬಹಳ ಬೆಳೆಸಿದ್ರೆ ಕಬ್ಬು ನಾವು ಎರಡು ಎರಡು ಫೂಟ್ ನಮ್ಮ ಸಾಲ ಐತೆ ಅಂದ್ರೆ ಅದಕ್ಕೆ ಕ್ರಮೇಣ ಏನಾಗ್ತೈತೆ ಅಂದ್ರೆ ಬೆಳವಣಿಗೆ ಮುಟ್ಟಿತಾಕ್ತದೆ, ಆಹಾರ ತಯಾರು ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಂತಿರ್ತಾರೆ ನೋಡ್ರಿ ಬಿಸಿಲಿಗೆ ಬಿತ್ತಂದ್ರೆ ಬಿಸಿಲಿಗೆ ಯಾವ್ದೋ ವಸ್ತು ಬಿಸಿಲಿಗೆ ಬಿತ್ತಂದ್ರೆ ಏನಾಗ್ತದ ಏನೋ ಸಮೃದ್ಧವಾಗಿ ಬೆಳೆಯಕ್ಕೆ ಸಾಧ್ಯತೆ. ಅಂದ್ರೆ ಅಡಿಗೆ ತಯಾರಾಗ ಆಹಾರವನ್ನು ತಯಾರು ಮಾಡ್ಕೋತಕ್ಕಂಥ ಸ್ವಪೋಷಕಗಳು ಸಸ್ಯಗಳೆಲ್ಲ ಸ್ವಪೋಷಕಗಳು ನಾವು ಅವ್ರು ತಯಾರು ಮಾಡಿದ್ದನ್ನು ನಾವು ತಿನ್ನಾಕ್ತೇವೆ. ನಾವು ಪರಪೋಷಕಗಳು ಮತ್ತೊಬ್ಬರು ತಗೊಂಡ್ ತಿನ್ನೋರು, ನಾವು ಜಾಳ ಬೆಳಿಬೇಕಾದ ಜಾಳ ತಗೊಂಡ್ ತಿನ್ನೋರು. ಅದು ಸ್ವಂತ ಆಹಾರ ತಯಾರು ಮಾಡ್ಕೋತ ಸಸಿ ಸ್ವಂತ ಆಹಾರ ತಯಾರು ಮಾಡ್ಕೋತ ಅಂದ್ರೆ ಅದು ವಿಫುಲವಾಗಿ ಬೆಳೆದಿದೆ. ಅದಕ್ಕೆ ಏನ್ ಬೇಕು ಸಮೃದ್ಧವಾಗಿರ್ತಕ್ಕಂಥ ಬಿಸಿಲು ಬೇಕು, ಬಿಸಿಲು ಬಿಡಬೇಕು ಆ ಬೆಳೆಗೆ. ಬಿಸಿಲು ಬಡಿತಾವ ಏನಾಗತಿ, ನೀವು ಹಸಿರ್ತಕ್ಕಂಥ ನೀರನ್ನು ಹಿಡ್ಕೊಂಡ ಆ ಸೂರ್ಯನ ಶಾಖವನ್ನು ತೆಗೆದುಕೊಂಡ ವಾತಾವರಣ ನಮಗೆ ಬೇಡವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ ಅಕಸ್ಮಾತ್ ಸಸ್ಯಗಳಿಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. ನಾನು ಬಿಟ್ಟು ಹೋಗ್ಬಿಡ್ತೇವೆ. ದುಸಿ ಸಂಶ್ಲೇಷಣೆ ಕ್ರಿಯೆ ನಡೀಲಿಲ್ಲ ಅಂದ್ರೆ ಆಕ್ಸಿಜನ್ ಬಿಡುಗಡೆ ಆಗುದಿಲ್ಲ. ಆಕ್ಸಿಜನ್ ಬಿಡುಗಡೆ ಆಗಲಿಲ್ಲ ಅಂದ್ರೆ ಜೀವ ಕೋಶಗಳು ಯಾವ ಭೂಮಿ ಮೇಲೆ ಉಳಿದಿಲ್ಲ. ಅತ್ಯಂತ ವಿಫುಲವಾಗಿರ್ತಕ್ಕಂಥ ಆಕ್ಸಿಜನ್ ಕೊಡ್ತಕ್ಕಂಥ ಗಿಡಮರಗಳು ಹೌದ್ರೆ ಹಂಗ ಆಹಾರವನ್ನು ತಯಾರು ಮಾಡಬೇಕಾದ್ರೆ ಏನ್ ಬೇಕು ಇವೆಲ್ಲ ಬೇಕು. ಸಣ್ಣದಿಂದ ನಾವು ಬೇರೆ ಹರಿದು ಪದ ಸರ್ ಹೇಳಿ ಬೇರೆ ಹರಿದು ಅಂದ್ರೆ ಅಲ್ಲಿ ವಿಫುಲವಾಗಿರ್ತಕ್ಕಂಥ ಖನಿಜ ಲವಣಗಳು ಬೇರೆ ಎಲೆಗೆ ತಲುಪಕ್ಕೆ ಸಾಧ್ಯ ಇಲ್ಲ. ಬೇರೆ ಹರಿದು ಬಿಡ್ತಾವ ಸಣ್ಣ ಉಳಿತಾವೆ ಎಲೆ ಬೇರೆ ಇರ್ತಾವ. ಕನಿಷ್ಠ ವಯಸ್ಸಾಧ್ಯ ಹರಗಿದ್ರೆ ಅದು ಸ್ಟ್ರಾಂಗ್ ಆಗಿತ್ತು. ಕಬ್ಬು ತನ್ನ ತಾಯಿ ಬೇರು ತಂದು ಬೇರು ಅಂತಿರ್ತಾವ ಒಳಗೆ ಅದರ ಮುಖಾಂತರ ಖನಿಜ ಲವಣಗಳನ್ನು ಹಿಡ್ಕೊಂಡು ಏನ್ ಮಾಡ್ತತಿ ಆಹಾರವನ್ನು ತಯಾರು ಮಾಡ್ತತಿ. ಅದು ಮುಂದೆ ನೀವು ಹಾಕ್ತಕ್ಕಂಥ ಗೊಬ್ಬರವನ್ನ ತೆಗೆದುಕೊಂಡ ಸಮೃದ್ಧವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೆ ದಯವಿಟ್ಟು ಮೇಲೆ ಮೇಲೆ ಕಸ ಆಗಿರ್ತಕ್ಕಂಥ ಸಣ್ಣ ಕಬ್ಬಿದ್ದಾಗ ಹರಗ ಹೋಗ್ಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಸರ್ ಮಾಡಿದ್ರು. ನಿಮ್ದು ಗುರುಗಳವ್ರು ಏನ್ ಪ್ರಶ್ನೆ ಸರ್? ಎಲ್ಲ ಗೊಬ್ಬರ ಮಿಕ್ಸ್ ಮಾಡಿ ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಮಿಕ್ಸ್ ಮಾಡಿದ್ರೆ ನಾವು ಸರ್ ಕ್ಯಾಲ್ಸಿಯಂ ನೈಟ್ರೇಟ್ ಇಂಡಿವಿಜುವಲ್ ಇದ್ರದ್ದು ಅಂದ್ರೆ ಅದ್ರ ಜೋಡಿ ಯಾವುದು ಕೂಡ ಇಲ್ಲ ಸ್ವತಂತ್ರ. ಕ್ಯಾಲ್ಸಿಯಂ ನೈಟ್ರೇಟ್ ಸ್ವತಂತ್ರ ಇದ್ರದ್ದು ಗೊಬ್ಬರ. ಆಮೇಲೆ ಫಾಸ್ಫರಸ್ ಜಿಂಕು ಇವನ್ ಕೂಡಿಸ್ಬಾರ್ದಂತೆ ಕೆಲವು ವಿಜ್ಞಾನಿಗಳು ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ ಬಗ್ಗೆ ಬಂದು ಅವರು ಅದ್ರ ಬಗ್ಗೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ. ನನಗೆ ತಿಳಿದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಯಾವ ಇಂಡಿವಿಜುವಲ್ ಅದನ್ನ ಸಪ್ರೇಟ್ ಕೊಡ್ಬೇಕಂತ ಅದ್ರ ಜೊತೆ ಕೂಡಿಸೋದಿಲ್ಲ. ಯಾಕಂದ್ರೆ ನೀವು ಕೃಷಿ ವಿಜ್ಞಾನಿಗಳು ಅದರ ಅವ್ರು ಹೇಳ್ತಕ್ಕಂಥ ಸರಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ತಲೆ ಮುಂದೆ ನಮ್ಮೆಲ್ಲ ಮಿಕ್ಸ್ ಮಾಡಿರ್ಬೇಕು ಪೈಲೆ ಒಳ್ಳೆಯದು ಆಳುಗಳು ಖರ್ಚಾಗುತ್ತೆ. ಆದ್ರೆ ಅದನ್ನ ಯಾವುದನ್ನು ಕೂಡಿಸ್ಬೇಕು ಯಾವುದನ್ನು ಕೂಡಿಸ್ಬೇಕಂತ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯೊಳಗೆ ಅದನ್ನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿಯವರೆಗೆ ನಮಗೆ ನಮ್ಮ ಸುಧೀರ್ ಕತ್ತಿಯವರು ಬಹಳಷ್ಟು ವಿಚಾರಗಳನ್ನ ಆ ಕಬ್ಬಿನ ಬೆಳೆ ನಿರ್ವಹಣೆ ಹೆಂಗೆ ಮಾಡಬೇಕು ಹೆಚ್ಚಿನ ಇಳುವರಿ ಹೆಂಗೆ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ಜೋರದ ಚಪ್ಪಳ ಒಂದು ಅಭಿನಂದನೆ ಸಲ್ಲಿಸ್ರಿ. ಜೋರ ಚಪ್ಪಳ ಅಂತಿದ್ದಾರೆ. ಹಲೋ, ನಾಳೆ ನಿಮ್ಗೆ ನಾವು ಎಲ್ಲ ಪರ್ಚೇಸ್ ನಾಳೆ ನಿಮ್ಮಿಂದ ಹೊರಗೆ ನಾವಲ್ಲ ಇನ್ನ ಬಸ್ಗಳವ ಇವೆಲ್ಲ ಬಂದದ್ದು ವಿಷಯ ಐತಿ. ನಾಳೆ ಎಷ್ಟು ಕೃಷಿಗಳು ದೊಡ್ಡಕಾದ ಮಾವನ ಅಂತ ಕಿತ್ತಿಯ ಕಾರಣ ಅವ್ರ ಮಾರ್ಗದರ್ಶನ ಮಾಡಿ ಸರ್ ಮಾರ್ಗದರ್ಶನ ಏನು ಕೇಳ್ಬೇಕಾದ್ರು ಪ್ರತಿಯೊಂದು ವಿಷಯಕ್ಕೂ ಅವ್ರು ಡೆಲಿವರ್ ಮಾಡ್ತೇವೆ. ಒಂದು ಕಸ ತೆಗೆ ಹಿಡ್ಕೊಂಡು ಒಂದು ಎಣ್ಣೆ ಹಿಡಿದು ಹಿಡ್ಕೊಂಡು ಯಾವುದೋ ಕಾರ್ಯಕ್ರಮಕ್ಕೆ ಅವ್ರ ಮಾರ್ಗದರ್ಶನ ಕಾರಣ ಐತೆ. ಅವ್ರನ್ನೆಲ್ಲ ಈಗ ಒಂದು ನೂರು ಬೆಳಿಬೇಕಾದ ಮೇನ್ ಕಾರಣ ಅಂದ್ರೆ ನಮ್ಮ ಸುದ್ದಿ ತೆಗೆ ಮಾಮ ನಮ್ಮ ಮಾಮ
ಬೇರೆಯವರು ಅಲ್ಲ, ನಮ್ಮ ಅವ್ವನ ನನ್ನ ಮಗ ಇರೋದು, ಅವರಿಂದ ನಾನು ಇಸ್ಬೇಕು ಅಂತ ಹೇಳಿ ನಾನು ಮೊದಲು ಪುಸ್ತಕ. ಇದಾಗ ಕೊನೂರು ಸರ ಬಿಳಿಚಿ ಕಸದ ಬಗ್ಗೆ ಹೇಳು, ಬಿಳಿಚಿ ಕಸ ಏನು ಬೆಳಿತೀವಿ ನೆಲದ ಮೇಲೆ ಬೆಳೆಯಂಗಿಲ್ಲ, ಅದ ಅಲ್ಲ ಬಿಳಿಚಿ ಕಸ ಕಬ್ಬಿನ ಬೇರ್ ಮೇಲೆ ಬೆಳಿತೀವಿ, ಅದಕ್ಕೆ ಸ್ವತಂತ್ರವಾಗಿ ಬೆಳೆಯೋದು ತಾಕತ್ತಿಲ್ಲ. ಅದಕ್ಕೆ ಕಬ್ಬು ಯಾಕೆ ಇಷ್ಟ ಅಂದ್ರೆ ಅದಕ್ಕೆ ಬಿಳಿಚಿ ಕಸ ಕಾಣ್ತೈತಂದ್ರೆ ಕಬ್ಬಿಗೆ ಸಫಿಶಿಯಂಟ್ ಯಾವಾಗ ಬೇರ್ ಬಿಡ್ತೈತಿ ಅವಾಗ ಅದಕ್ಕೆ ಕಬ್ಬಿನ ಬೇರ್ ಮೇಲೆ ಬೆಳಿತೈತಿ, ಬೇರ್ ಮೇಲೆ ಬೆಳೆದು ಕಬ್ಬಿನ ಪೋಷಕಾಂಶ ಎಲ್ಲ ತಾನೇ ಹಿಡ್ಕೋತೈತಿ. ಅದಕ್ಕೆ ಬಿಳಿಚಿ ಕಸ ಸಣ್ಣ ಕಬ್ಬು ಸಣ್ಣದಾಗ ಇದ್ದಾಗ ಯಾವಾಗ ಕಾಣಂಗಿಲ್ಲ, ಕಬ್ಬು 3 ತಿಂಗಳ 4 ತಿಂಗಳ ಆದ ಮಟ್ಟಿಗೆ ಬಿಳಿಚಿ ಕಸ ಕಾಣ್ತೈತಿ ಆಲ್ಮೋಸ್ಟ್ ಎಲ್ಲ. ಅದಕ್ಕೆ ಕಬ್ಬಿಗೆ ಬೇರ್ ಮೇಲೆ ಬಿಳಿಚಿ ಕಸ ಕಾಣ್ತಿದ್ದಿಲ್ಲ. ಅದಕ್ಕೆ ನಾನು ಧಾರವಾಡ ಯೂನಿವರ್ಸಿಟಿ ಒಳಗೆ ಕೆಲವೊಂದು ಸೈಂಟಿಸ್ಟ್ ಜೋಡಿ, ಆಮೇಲೆ ಇನ್ನೂ ಕೆಲವೊಂದು ಎಸ್ ನಿಜಗಪ್ಪ ಶಿವಡಿ ಸೈಂಟಿಸ್ಟ್ ಜೋಡಿ ಇದ್ರ ಜೋಡಿ ಮಾತಾಡೀನಿ. ನಮ್ಮ ಒಂದು ಎಕರೆ ನೂಟನ್ ಬುಕ್ ಒಂದು ಬುಕ್ ಬರ್ತಾರೆ, ಹರ ಪ್ರೊಫೆಸರ್ ಬುಕ್ ಬರ್ತಾರೆ, ಆ ಬುಕ್ನಾಗ ಒಬ್ಬ ಸೈಂಟಿಸ್ಟ್ ಇದ್ರು ಬಿಳಿಚಿ ಕಸ ನಾಟಿ ಮಟ್ಟಿಗೆ ಅದು ಬಿಳಿಚಿ ಕಸ ಹೇಗಿತ್ತಂದ್ರೆ ಅದು ಒಟ್ಟು ಹೂವು ಹೂವು ಮಾಡ್ಕೊಡಂಗಿಲ್ಲ, ಒಮ್ಮೆ ಹೂವಾಗಿ ಬೀಜ ಆಗ್ತಂದ್ರೆ ಅದ್ರದ್ದು ಬೀಜದ ಕೆಪಾಸಿಟಿ ಇಲ್ಲಿ 60-70 ವರ್ಷ ಮೇಲೆ ಭೂಮಿ ಆಗಿರ್ತದೆ. ಯಾಕೆ ಹೇಳ್ತಿದ್ದ ಇವು ಹೂ ಹೂ ಏನು ಆಗಿತ್ತು ಅದಕ್ಕೆ ಹಿಂಗೆ ಹೇಳಿಲ್ಲ, ಹೂ ಒಡೆದ ಬೀಜ ಅಂತಂದ್ರ ಬೀಜ ಒಂದು ಗಡಿ ಒಳಗ 1000 ಬೀಜ ಇರ್ತದೆ, ಒಂದು ಇದ್ರೊಳಗ 1000 ಬೀಜ ಇರ್ತದೆ. ನೀವು ಬೀಜ ಆಗೋಕ್ಕಿಂತ ಮೊದಲು ಅದಕ್ಕೆ ನೀವು ಪುಪ್ಪಳಿ ಒಂದು ಔಷಧ ಐತಿ, ಪುಪ್ಪಳಿ ಹುಡುಕಂದ್ರೆ ಆವಾಗಿಂದ ಸುಡ್ತೈತಿ. ಮತ್ತೆ ನೀವು ಕಬ್ಬು ಲವಣಿ ಒಳಗ್ದಾಗ ಅದಕ್ಕೆ ಮೈಕ್ರೋರೈಸ ಅಂತೇಳಿ ಒಂದು ಜೀವನ ಐತಿ, ಮೈಕ್ರೋರೈಸ್ ಅಂತ ಜೀವಂತಿ. ಈಗ ಮತ್ತೀಗ ಯೂನಿವರ್ಸಿಟಿಯಾಗ ಅದರಲ್ಲಿ ಸ್ಪೆಷಲ್ ಒಂದು ಜೀವಾಣು ತಯಾರು ಮಾಡ್ಯಾರ, ಜೀವಾಣು ತಯಾರು ಮಾಡು. ನೀವು ಲವಣಿ ಒಳಗ್ದಾಗ ಕಬ್ಬು ಹೊರಗಿದ್ದಾಗ ಅದು ಜೀವಾಣು ಹಾಕಂದ್ರೆ ಆ ಜೀವಾಣು ಏನು ಮಾಡ್ತೈತಿ ತನ್ನ ಬೇರ್ದಾಗ ಅದು ಒಂದು ಫಂಗಸ್ ತಯಾರು ಮಾಡ್ಬೋದು. ಅದು ಮೈಕ್ರೋಸ್ ಹಾಕೋದ್ರಿಂದ ಮತ್ತೊಂದು ನಮ್ಗೆ ಉಪಯೋಗ ಐತಿ, ನಮ್ಮ ಭೂಮಿಯಾಗಿನೂ ಮೈಕ್ರೋಸ್ಯೂಟ್ರಿಯಂಟ್ ಕೆಲವೊಂದು ಪೋಷಕೋಶ ಇರ್ಬೋದು ಅಂತ ಕೆಪಾಸಿಟಿ ಐತೆ. ಇದು ನಾವು ಇಲ್ಲಿ ಜಮಕಂಡಿ ತಾಲೂಕು ಜಮಕಂಡಿ ಅಂತೇಳಿ ಒಂದು ಒಬ್ಬ ರೈತಿಗೆ ಹೇಳಿದ್ದು, ಅವ್ರು ಧಾರವಾಡದಿಂದ ಮೈಕ್ರೋರೈಸ ತಂದು ಮತ್ತು ಇವ್ರದ್ದು ಮೈಕ್ರೋರೈಸ ಐತಿ, ಧಾರವಾಡದಿಂದ ಮೈಕ್ರೋರೈಸ ತಂದು ನಿಮ್ಮ ಭೂಮಿ ಒಳಗೆ ಕಬ್ಬಿನ ಬೇರೆ ಬೇರೆ ಮೈಕ್ರೋರೈಸ ಹೆಚ್ಚು ಮಾಡ್ಕೊಂಡ್ರೆ ಅಂದ್ರೆ ಇದ್ರ ಪರ್ಸೆಂಟೇಜ್ ಪೂರ ಹೋಗ್ತದಾಗಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗ್ತದೆ ಅದು ಪೂರ 100% ಅಲ್ಲ. ಏನಕ್ಕೆ ಎರಡು ವರ್ಷ ಗೊತ್ತಾಡೋದಿಲ್ಲ ಏನಕ್ಕೆ ನೀ ಅದಕ್ಕೆ ಹೇಳಿ ಅದಕ್ಕೆ ನೀವು ಕೀಳಾತೀರಿ ಮಾಡತ್ರಿ ಹೌದು, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಏನ್ ಕೊಟ್ಟಿರಿ ನೀವು ಕೀಳೋದ ಅಲ್ಲ ಕೀಳೋದ ಕೊಡೋದು ಅಷ್ಟು ಮಾಡಿರಿ, ಅದಕ್ಕೆ ಟ್ರೀಟ್ಮೆಂಟ್ ಏನ್ ಕೊಟ್ಟಿರ ಮೈಕ್ರೋಸ್ ಹಾಕಿರಿಂದ 2 ಕೋಟಿ ಹೊಡೆದ್ ಹೋಗ್ತದೆ, 2 ಕೋಟಿ ಹೊಡ್ಕೊಂಡ್ ಹತ್ತಿ ಅದು 7 ಕೊಡ 2 ಕೋಟಿ ಹೋಗ್ತದೆ. ಅಲ್ಲಲ್ಲ ನಿಮ್ಗೆ ಅಂತ ಕೇಳಿ ನೀವೇನ್ ಕೀಳ್ತಿರಲ್ಲ ಕೀಳೋದ್ರಿಂದ ಬೇರೆ ಅಳಗಡೆ ಅದ್ರ ಮೇಲೆ ಮತ್ತೆ ಬೆಳಿತೀವಿ. ಪ್ರಮಾಣ ಕಮ್ಮಿ ಆಗ್ತೈತಿ.
ಇಲ್ಲಿಯವರೆಗೆ ಸಾಕಷ್ಟು ಚರ್ಚೆಗಳು ಅದರ ಬಿಳಿಚಿ ಕಸ ಅಂತ ನಮ್ಮ ಅಣ್ಣವ್ರು ಹೇಳಿದ್ದೀರ ಚಂದ್ರಶೇಖರ್ನ, ಯಾಕಂತಂದ್ರೆ ಅದು ಕಬ್ಬಿಣಿ ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ವಿಷಯ ಹೇಳಿದ್ರೆ ಅವ್ರು ಬೆಳಿಗ್ಗೆ ಬಂದ್ರೆ ಕಬ್ಬನ್ನು ನಾಶ ಮಾಡ್ತಾರೆ. ಅದಕ್ಕೆ ಈಗ ಅದೇ ಈಗ ಅವ್ರು ಹೇಳ್ತಾ ಬರ್ಬೋದು, ಯಾಕಂದ್ರೆ ಕೃಷಿ ವಿಜ್ಞಾನಿಗಳು ಅದಾರ ಈಗ ನಾವು ತಲೆ ಒಳಗಿಟ್ಟರು ಬಿಳಿಚಿ ಕಸಕ್ಕೆ ಔಷಧ ಹೆಂಗೆ ಕಂಡುಹಿಡಬೇಕು ಅಂದರೆ ನೀವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಔಷಧ ಇಲ್ಲ ಅಂತ ಹೇಳಿದ್ರು ಅವರು, ಇನ್ನು ಔಷಧ ಕಂಡು ಹಿಡಿಯಬೇಕಲ್ಲ ಕಂಪಲ್ಸರಿ ಅಂತ. ಯಾಕಂದ್ರೆ ಅದಕ್ಕೆ ಇಂಥ ಇಂಥ ಚರ್ಚೆಗಳು ರೈತರಲ್ಲಿ ಸಭೆಯೊಳಗೆ ಆಗಬೇಕು ಅಂದ್ರೆ ನಮ್ಮ ರೈತರಿಗೆ ಏನಾಗಿತ್ತು ಅಂದ್ರೆ ಅದು ಸ್ಪಷ್ಟತೆ ಬರ್ತದೆ. ಈ ಕೀಳುಬಕ್ಕಿ ನಮ್ಮ ಇವ್ರು ಹೇಳಿದ್ರು ಚೆನ್ನಾಗಿ ಕಿತ್ತು ಅಂತ ಮತ್ತೆ ಹಚ್ಚ ಬೈದಿದ್ರೆ ಅಂತ ಈ ಸಲ ಅದಕ್ಕೆ ಹೋದ್ರೆ ಕೊಟ್ಟರು ಬೇರೆ ಸಟ್ಟ ಅಂತಂದ್ರೆ ಬೇರೆ ಬೇರಿದೆ ಅಂತ ಕಬ್ಬಿನ ನೀರಿನಾಗ ಮೂಲ. ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನು ಕೇಳಿ ಈ ಮತ್ತಷ್ಟು ವಿಜ್ಞಾನಿಗಳಿಗೆ ಹೊಸ ಸಂಶೋಧನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಚಂದ್ರಶೇಖರ ಕೊಣ್ಣೂರವರಿಗೆ ಈ ಸಭೆ ಮುಖಾಂತರ ಅನ್ನೋದಂತ ಧನ್ಯವಾದಗಳನ್ನ ಅರ್ಪಿಸೋಣ. ಇಲ್ಲಿವರೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮೆಚ್ಚಿರ್ತಕ್ಕಂಥ ಸರ್ವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅರ್ಪಿಸ್ತಾ ನಿಮಗೆಲ್ಲರಿಗೂ ಕೂಡ ಇದರ ಭಾಗಿಯಾಗಿ ನೀವೆಲ್ಲರೂ ಕೂಡ ಈ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತೆಗೆದುಕೊಂಡರೆ ನಿಮಗೂ ಕೂಡ ಧನ್ಯವಾದಗಳು ಅರ್ಪಿಸಿ ಅವರಿಗೂ ರಂಗದ ವೇದಿಕೆಗಳಲ್ಲಿರ್ತಕ್ಕಂಥ ಹಾಗೂ ಇಲ್ಲಿ ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಮಸ್ತ ನಡೆಸುವಂಥ ಗ್ರಾಮದ ರೈತರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿಮಗೆ ಅಲ್ಪಪಾಲದ ವ್ಯವಸ್ಥೆಯನ್ನು ಮಾಡಲಾಗಿದೆ, ದಯವಿಟ್ಟು ತಾವು ಸ್ವೀಕರಿಸಿಕೊಂಡು ಹೋಗುವ ಕಾರ್ಯಕ್ರಮದಲ್ಲಿ ಬೆಳೆಯುತ್ತೆ ಮಾಡ್ತಾ ಇದ್ದೇವೆ.